ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾವು ಒಂದು ಮುಖ್ಯವಾದ ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಪ್ರತಿ ವರ್ಷ ಮಾರ್ಚ್ ಮೂರನೇ ತಾರೀಕಿಗೆ ವಿಶ್ವ ಶ್ರವಣ ದಿನ ಅಂತ ಆಚರಣೆ ಮಾಡ್ತಾರೆ ಆ ಪ್ರಯುಕ್ತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಶ್ರವಣ ದಿನದ ಬಗ್ಗೆ ಹಾಗೆ ಶ್ರವಣ ದೋಷದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದಾರೆ ವಾಕ್ ಮತ್ತು ಶ್ರವಣ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವಂತ ಡಾಕ್ಟರ್ ಅರ್ಚನಾ ಅವರು ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರಬಹುದು ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಲ್ಲಿರುವ ಪ್ರಶ್ನೆಯನ್ನ ಡಾಕ್ಟರ್ ಬಳಿ ಕೇಳಬಹುದು ಡಾಕ್ಟರ್ ಮಾರ್ಚ್ ಮೂರನೇ ತಾರೀಕು ಅಂತ ಹೇಳಿದ್ರೆ ನಾಳೆ ವಿಶ್ವ ಶ್ರವಣ ದಿನವನ್ನ ನಾವು ಆಚರಣೆ ಮಾಡ್ತೇವೆ ಪ್ರತಿ ವರ್ಷ ಮಾರ್ಚ್ ಮೂರನೇ ತಾರೀಕಿಗೆ ಸೊ ಈ ಬಾರಿ ಥೀಮ್ ಏನು ಉಂಟು ಅಂತ ನೀವು ಹೇಳಿದಾಗೆ ಪ್ರತಿ ವರ್ಷ ನಾವು ಮಾರ್ಚ್ ಮೂರಕ್ಕೆ ವರ್ಲ್ಡ್ ಹಿಯರಿಂಗ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ ಇದು ಆ್ಯಕ್ಚುಲಿ ಇನ್ ಅಸೋಸಿಯೇಷನ್ ವಿತ್ ಡಬ್ಲ್ಯೂ ಹೆಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಆ್ಯಕ್ಚುಲಿ ತುಂಬ ವರ್ಷದಿಂದ ಈ ಪ್ರೋಗ್ರಾಮ್ ನಡೀತಾ ಬರ್ತಾ ಇದೆ ಬೇಸಿಕಲಿ ಜನರಿಗೆ ಕಿವಿ ಕೇಳಿಸುವುದರ ಬಗ್ಗೆ ಕಿವಿ ದೋಷದ ಬಗ್ಗೆ ಅವೇರ್ನೆಸ್ ಆದರೆ ಅದರ ಪರಿಚಯ ಆಗಲಿ ಅಂತ ಡಬ್ಲ್ಯೂ ಎಚ್ ಓ ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದೆ ಸೊ ಈಗ ಆ್ಯಕ್ಚುಲಿ ನೂರ ಅರವತ್ತು ನೂರ ಎಪ್ಪತ್ತು ದೇಶಗಳು ಸೇರಿ ಈ ಪ್ರೋಗ್ರಾಮನ್ನು ಇದೆ ದೇಶದ ಈಗ ಆ್ಯಕ್ಚುಲಿ ನಮ್ಮ ಭಾರತದಲ್ಲೇ ತೊಗೊಂಡ್ರೆ ನಾವು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸೆಂಟರ್ಸ್ ಎಲ್ಲೆಲ್ಲ ಇದೆ ಎಲ್ಲರೂ ಕೂಡ ಈ ವರ್ಲ್ಡ್ ಹಿಯರಿಂಗ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತಾರೆ ಒಬ್ಬೊಬ್ರು ಥೀಮ್ ಈ ಸಲದ ಥೀಮ್ ಅಂದರೆ ರಿಯಾಲಿಟಿ ಈಗ ನಾವು ತುಂಬ ಮಾತಾಡ್ತೇವೆ ಅಲ್ಲಿಕ್ಕೆ ತೊಂದರೆ ಇದೆ ಕಿವಿ ಕೇಳಲಿಕ್ಕೆ ಪ್ರಾಬ್ಲಮ್ ಇದೆ ಈ ಥರ ಮಾಡ್ಬೋದು ಈ ಥರ ಮಾಡ್ಬೋದು ಅಂತ ಜಸ್ಟ್ ಥಿಯರಿ ನಾಲೆಜ್ ಅಲ್ಲದೆ ರಿಯಾಲಿಟಿಗೆ ಹೇಗೆ ತರ್ಬೋದು ಪ್ರಾಕ್ಟಿಕಲ್ ಆಗಿ ಜನರಿಗೆ ನಾವು ಹೇಗೆ ಅದರ ಮೂಲಕ ರೀಚ್ ಆಗ್ಬಹುದು ಅಂತ ಈ ಸಲದ ಥೀಮ್ ಇಟ್ಟಿದ್ದಾರೆ ಇಯರ್ ಅಂಡ್ ಹಿಯರಿಂಗ್ ಕೇರ್ ರಿಯಾಲಿಟಿ ಫಾರ್ ಆಲ್ ಅಂತ ಸೊ ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಮಾಹಿತಿ ಕೊಡೋದಲ್ಲ ಅದನ್ನ ಅವರು ಅಡವಳಿಸ್ಕೊಳ್ಬೇಕು ಈಗ ಕಿವಿ ದೋಷಗಳಿಗೆ ಕಾರಣ ಇರ್ಬೋದು ಅಥವಾ ಹೇಗೆ ಕಿವಿನ ಜಾಗ್ರತೆಗೆ ಇಟ್ಕೊಳ್ಳೋದು ಇರ್ಬೋದು

ಕಿವಿಯನ್ನು ನಾವು ಬೇಸಿಕ್ ಆಗಿ ಮೂರು ಭಾಗಗಳನ್ನಾಗಿ ಮಾಡಬಹುದು ಹೊರ ಕಿವಿ ಮದ್ಯ ಕಿವಿ ಒಳ ಕಿವಿ ಅಂತ ಸೊ ಈಗ ಹೊರ ಕಿವಿ ಅಂದ್ರೆ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಮಾತ್ರ ಹೊರ ಕಿವಿ ಅಲ್ಲ ಒಳಗಡೆ ಕೆನಾಲ್ ಅಂತ ಇರ್ತದೆ ಅದಾದ್ಮೇಲೆ ಟಿಂಪ್ಯಾನಿಕ್ ಮೆಂಬ್ರೇನ್ ಅಂತ ಇರ್ತದೆ ಪರದೆ ಅದೊಂದು ಸಣ್ಣ ಪರದೆ ಅದಾದ್ಮೇಲೆ ಮದ್ಯ ಕಿವಿ ಅಂತ ಇರ್ತದೆ ಮದ್ಯ ಕಿವಿಯಲ್ಲಿ ಸಣ್ಣ ಸಣ್ಣ ತ್ರೀ ಆಸಿಕಲ್ಸ್ ಇದೆ ಆಕ್ಚುಲಿ ಸ್ಟೇಪಿಸ್ ಅಂತ ಒಂದು ಬೋನ್ ಅದು ನಮ್ಮ ಇಡೀ ದೇಹದ ಇರುವ ಸಣ್ಣ ಬೋನ್ ಸೊ ಇಡೀ ದೇಹದಲ್ಲಿ ನೀವು ಕಂಪೇರ್ ಮಾಡಿ ನೋಡಿದ್ರೆ ನಮ್ಮ ಸಣ್ಣ ಒಳ ಕಿವಿ ಅಂತ ಇರ್ತದೆ ಒಳ ಕಿವಿಯಲ್ಲಿ ಇಂಪಾರ್ಟೆಂಟ್ ಎರಡು ಭಾಗಗಳಿದೆ ಒಂದು ಭಾಗ ಕೇಳಿಸ್ಕೊಳ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಇನ್ನೊಂದು ಬ್ಯಾಲೆನ್ಸಿಂಗ್ ನಾವೀಗ ಕರೆಕ್ಟ್ ಆಗಿ ಬ್ಯಾಲೆನ್ಸಿಂಗ್ ಮಾಡ್ಬೇಕಾದ್ರೆ ಒಳ ಕಿವಿದು ಬೇಕು ಆಗ್ತದೆ ಸೊ ಹೀಗೆ ಹೊರ ಕಿವಿ ಮಧ್ಯ ಕಿವಿ ಒಳ ಕಿವಿ ಅಂತ ಮೂರು ಭಾಗಗಳು ಇರ್ತವೆ ಮಾತಾಡೋಣ ಹಲೋ ನಮಸ್ತೆ ನಮಗೆ ಕೃಷ್ಣ ಚಟಿ ಐಕಳ ಅಂತ ಮಂಗಳೂರಿನ ಮಾತಾಡ್ತೀವಿ ಇವತ್ತು ಶ್ರವಣ ದಿನ ಅಲ್ವಾ ಹೌದು ಶ್ರವಣ ದೋಷದ ಬಗ್ಗೆ ಮಾತಾಡ್ತಾ ಇದ್ವಿ ಹೌದೌದು ಈಗ ಶ್ರವಣದ ನಾವು ಕಿವಿಗೆ ಕಡ್ಡಿ ಹಾಕುದು ಮತ್ತೆ ಕೆಲವರು ಟಿವಿ ತೋರುದು ಆಮೇಲೆ ಕೆಲವರು ಜಾಸ್ತಿ ಇಯರ್ಫೋನ್ ಇಡ್ತಾರೆ ಆಮೇಲೆ ನಮಗೆ ಜಾಸ್ತಿ ಪಟಾಕಿ ತಗೊಳ್ಳಿ ಇಂತಹ ಸಂದರ್ಭದಲ್ಲಿ ನಾವು ಶ್ರವಣದ ಬಗ್ಗೆ ಗಮನ ನಡೆಸ್ತೇವೆ ಯಾವ ರೀತಿಯಾಗಿ ನಾವು ಒಂದು ಜಾಗ್ರತೆಯನ್ನು ಇಡ್ಬೇಕು ಕಿರಿ ತುಳುವಿನಲ್ಲಿ ಕಿಲ್ಪಿಶಾ ಜಾಸ್ತಿ ಇರ್ತದಲ್ಲ ಅದೆಲ್ಲ ಹೋಗಲಾಡಿಸಲ್ಲ ಹೋಗಿ ಹೇಗೆ ಹಾ ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು ಅಂದ್ರೆ ಫಸ್ಟ್ ಆಫ್ ಆಲ್ ಕಿವಿಗೆ ಕಡ್ಡಿ ಹಾಕುದು ಸೂಕ್ತವೇ ಅಲ್ಲ ಕೆಲವರಿಗೆ ಅಭ್ಯಾಸ ಇರ್ತದೆ ಈವನ್ ಆ ಬರ್ಡ್ಸ್ ನೀವು ನೋಡ್ಬೋದು ಜಸ್ಟ್ ತುರುಕೆ ಬರ್ತದೆ ಅಂತ ಹಾಕ್ತೇವೆ ಅದೇ ನಾನೀಗ ಪಾರ್ಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಅಲ್ಲ ಸೊ ಈಗ ಕೆನಾಲ್ ಆದ ಮೇಲೆ ಒಂದು ತುಂಬಾ ಸೂಕ್ಷ್ಮ ಪರದೆ ಅಂತ ಇದೆ ನೀವು ಆ ಕಡ್ಡಿ ಹಾಕಿದ್ದು ಆ ಪರದೆಗೆ ಹೋಗಿ ಟಿಂಪಾನಿಕ್ ಮೆಂಬ್ರೇನಿಗೆ ಹೋದ್ರೆ ಅದು ಹೋಲ್ ಆಗುವ ಚಾನ್ಸಸ್ ಇರ್ತದೆ ಸೊ ನೀವು ಹೋಲ್ ಆದ್ರೆ ಅದು ಆಟೋಮೆಟಿಕ್ ನೀವೇ ಇನ್ಫೆಕ್ಷನ್ ಅನ್ನ ಕರ್ಕೊಂಡಾಗಿ ಈಗ ಆ ಮೆಂಬ್ರೇನ್ ಅದರ ಕೆಲಸ ಅಂದರೆ ವೈಬ್ರೇಷನ್ ಆಗಬೇಕು ಆ ವೈಬ್ರೇಷನ್ ಆದ ಒಂದು ವೇಳೆ ಆ ಮೆಂಬ್ರೇನ್ ಒಳಗೆ ಹೋಲ್ ಇದ್ರೆ ಅದು ವೈಬ್ರೇಷನ್ ಆಗೋದಿಲ್ಲ ವೈಬ್ರೇಷನ್ ಆಗುದಿದ್ರೆ ನಿಮಗೆ ಕಿವಿ ಕೇಳುವ ದೋಷ ಬಂದೇ ಬರ್ತದೆ ಮತ್ತೆ ಈ ಎಕ್ಸ್ಟರ್ನಲ್ ಬ್ಯಾಕ್ಟೀರಿಯೆಲ್ಲ ಒಳಗೆ ಹೋಗುವ ಚಾನ್ಸಸ್ ಇರ್ತದೆ ಇನ್ಫೆಕ್ಷನ್ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ ಮತ್ತೆ ಐ ತಿಂಕ್ ನಂಗೆ ಅರ್ಥ ಹೇಳ್ತೇವೆ ಹೌದು ಕುಗ್ಗೆಗೆ ಕಂಟ್ರೋಲ್ ಮೆಕ್ಯಾನಿಸಮ್ ಏನಿಲ್ಲ ಅದು ಒಬ್ಬೊಬ್ಬರಲ್ಲಿ ತರ ಒಬ್ಬರಿಗೆ ಕೆಲವರಿಗೆ ಜಾಸ್ತಿ ಇರ್ತದೆ ಕೆಲವರಿಗೆ ಕಡಿಮೆ ಇರ್ತದೆ ಕುಗ್ಗೆ ಅದು ಒಳ್ಳೆದೇ ಹೊರಗಡೆಯಿಂದ ಬ್ಯಾಕ್ಟೀರಿಯಾ ಆಗಲಿ ಬೇರೆ ಏನಾದರೂ ಎಂಟ್ರಿ ಆಗ್ಬಾರ್ದು ಅಂತ ಅದು ನಮ್ಮ ಬಾಡಿದು ಇಮ್ಯೂನ್ ಸಿಸ್ಟಮ್ ಒಳಗೆ ಎಂಟ್ರಿ ಆಗುದಿಲ್ಲ ಬಿಕಾಸ್ ಕುಗ್ಗೆ ಅದು ಬ್ಲಾಕ್ ಆಗ್ತದಲ್ಲ ಅದೇ ಪ್ರಾಬ್ಲಮ್ ಎಲ್ಲಿ ಬರ್ತದೆ ಅಂದ್ರೆ ಇಂಪ್ಯಾಕ್ಟೆಡ್ ವ್ಯಾಕ್ಸ್ ಅಂತ ಹೇಳ್ತೇವೆ ಇಂಪ್ಯಾಕ್ಟೆಡ್ ವ್ಯಾಕ್ಸ್ ಆದಾಗ ಏನಾಗ್ತದೆ ಅದು ಒಳ್ಳೆ ಕಲ್ ತರ ಆಗಿ ಬ್ಲಾಕ್ ಆಗಿ ಬಿಡ್ತದೆ ಕಿವಿ ಆವಾಗ ಸ್ವಲ್ಪ ಪ್ರಮಾಣದಲ್ಲಿ ಕೇಳಲಿಕ್ಕೆ ತೊಂದರೆ ಇರ್ತದೆ ಆವಾಗ ಇ ಎನ್ ಟಿಯನ್ನು ಕನ್ಸಲ್ಟ್ ಮಾಡಬೇಕಾಗ್ತದೆ ಸೊ ಅವರು ಡ್ರಾಪ್ಸ್ ಕೊಡ್ತಾರೆ ಅದು ಅಥವಾ ಕೆಲವೊಮ್ಮೆ ಡ್ರಾಪ್ಸ್ ಹಾಕಿದ್ರು ಬರುವುದಿಲ್ಲ ಕೆಲವೊಮ್ಮೆ ಅವರು ಆಗಿ ತೆಗಿಬೇಕಾಗ್ತದೆ ನಾನು ಇಯರ್ಫೋನ್ಸ್ ನಾನು ಆ್ಯಕ್ಚುಲಿ ಅದ್ರ ಬಗ್ಗೆ ಸಪ್ರೇಟ್ ಆಗಿ ಮಾತಾಡ್ಬೇಕಂತಿದ್ದೆ ಈಗಿನ ಯುವ ಪೀಳಿಗೆ ಆಗಿರ್ಬೋದು ಯಾರೇ ಆಗಿರ್ಬೋದು ಫೋನು ಕಾಮನ್ ಅದರೊಟ್ಟಿಗೆ ಅನ್ನು ಹಾಕಿ ಇರ್ತಾರೆ ಸೊ ಅದು ಇಷ್ಟು ಸಣ್ಣ ಕೆನಾಲಲ್ಲಿ ನಾವು ಹಾಕಿರೋದ್ರಿಂದ ಅದು ಒಳಗೆ ಪ್ರೆಷರ್ ಅಪ್ ಜಾಸ್ತಿ ಇರ್ತದೆ ಈಗ ಸೌಂಡ್ ಕೇಳುದು ನಾವು ಸೌಂಡ್ ಪ್ರೆಷರ್ ವೇವ್ ಅಂತ ಹೇಳುದು ನಾವು ಸೊ ನೀವು ಅದು ಹೀಗೆ ಬ್ಲಾಕ್ ಮಾಡಿ ಕಿವಿ ಹಾಕಿದಾಗ ಅದು ಜಾಸ್ತಿ ವಾಲ್ಯೂಮ್ ಅಲ್ಲಿ ಹೋಗ್ತದೆ ಜಾಸ್ತಿ ವಾಲ್ಯೂಮ್ ನೀವು ಲಾಂಗ್ ಟರ್ಮ್ ಕೇಳಿದಾಗೆ ಕಿವಿ ಕೇಳದೆ ಕೇಳದೆ ಇರೋದು ಒಂದು ಕಾಮನ್ ಪ್ರಾಬ್ಲಮ್ ಆಗಿ ಹೋಗ್ತದೆ ಆಕ್ಚುಲಿ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಾಕ್ಟರ್ ಈಗ ಮಾತಾಡೋಣ ಕಿವಿ ಕೇಳಿಸೋದಿಲ್ಲ ಸೊ ಅದನ್ನ ಹೇಗೆ ಹೇಗೆ ತಿಳೀತದೆ ಅಂತ ನಮ್ಗೆ ಯಾವ ರೀತಿಯಲ್ಲಿ ನಾವು ಈಗ ನಾನು ಭಾಗಗಳ ಬಗ್ಗೆ ಮಾತಾಡ್ತಾ ಸೊ ಹೊರ ಕಿವಿ ಮಧ್ಯ ಕಿವಿ ಒಳ ಕಿವಿ ಅಂತ ಒಳ ಕಿವಿಯಲ್ಲಿ ಇಂಪಾರ್ಟೆಂಟ್ ಟು ಆರ್ಗನ್ಸ್ ಇದೆ ಒಂದು ಕಾಕ್ಲಿಯಾ ಕಾಕ್ಲಿಯಾ ಅದು ಕೇಳಲಿಕ್ಕೆ ಹೆಲ್ಪ್ ಮಾಡ್ತದೆ ಇನ್ನೊಂದು ವೆಸ್ಟ್ ಬಿಲ್ ಅಂದರೆ ಅದು ಬ್ಯಾಲೆನ್ಸಿಂಗಿಗೆ ಹೆಲ್ಪ್ ಮಾಡ್ತದೆ ಈಗ ನೀವು ಈಗ ನಾನು ಮಾತಾಡೋದನ್ನ ನೀವು ಕೇಳಿಸ್ಕೊಳ್ತಾ ಇದ್ದೀರ ಅದು ಹೇಗಾಗ್ತದೆ ಅಂದರೆ ನಾವು ಕೇಳುವ ಶಬ್ದ ಹೊರ ಕಿವಿಯಿಂದ ಮದ್ಯ ಕಿವಿಗೆ ಆಗಿ ಮದ್ಯ ಕಿವಿಯಿಂದ ಒಳ ಕಿವಿಗೆ ಆಗಿ ಒಳ ಕಿವಿಯಲ್ಲಿ ನಾ ಆಡಿಟ್ರಿ ನೌಸ್ ಅಂತ ಇರ್ತದೆ ಸೊ ಆಡಿಟ್ರಿ ನೌಸ್ ಆ ಇನ್ಫಾರ್ಮೇಶನನ್ನು ಮೆದ್ಲಿಗೆ ಕೊಡ್ತದೆ ಸೊ ಇಷ್ಟು ಪ್ರಾಸೆಸ್ ಆದ್ರೆ ಮಾತ್ರ ನಿಮ್ಗೆ ಕೇಳಲಿಕ್ಕೆ ಆಗ್ತದೆ ಅದನ್ನ ಗ್ರಹಿಸ್ಲಿಕ್ಕೆ ಆಗ್ತದೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಈ ಪಾತ್ವೇಸಲ್ಲಿ ವೇಸಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ಪ್ರಾಬ್ಲಮ್ ಇದ್ರೂ ಕೂಡ ಕೇಳಲಿಕ್ಕೆ ಕಷ್ಟ ಆಗ್ತದೆ ಈಗ ಜನರಲ್ಲಿ ಕೇಳಲಿಕ್ಕೆ ತೊಂದರೆ ಫಸ್ಟ್ ಗೊತ್ತಾಗೋದಂದ್ರೆ ಬೇರೆಯವರು ಹೇಳ್ತಾರೆ ಯೂಶಲಿ ನಾನು ನಾನ್ ನಿಮ್ಗೆ ಕಿರ್ಚಿ ಮಾತಾಡ್ಬೇಕು ಎಷ್ಟು ಕಿರ್ಚಿದ್ರೂ ಅವರಿಗೆ ಅವ್ರಿಗೆ ಅಥವಾ ಈಗ ಫೇಸ್ ಟು ಫೇಸ್ ಮಾತಾಡಿದ್ರೆ ಅರ್ಥ ಆಗ್ತದೆ ಯಾಕಂದ್ರೆ ನೀವು ಲಿಪ್ ಮೂವ್ಮೆಂಟ್ ಫೇಶಿಯಲ್ ಎಕ್ಸ್ಪ್ರೆಷನ್ ಅದನ್ನ ನೋಡಿ ಕೆಲವರು ಗ್ರಹಿಸ್ತಾರೆ ಈಗ ಫೋನಲ್ಲಿ ಮಾತಾಡುವಾಗ ಅಥವಾ ಗಲಾಟೆಗ ನಾವು ಫಾರ್ ಎಕ್ಸಾಂಪಲ್ ಜಾತ್ರೆಯ ಮಾರ್ಕೆಟ್ ಆ ಥರ ಹೋದರೆ ಅಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬ ಇರ್ತದೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದಾಗ ಏನಾಗ್ತದೆ ನಾವು ಮಾತಾಡೋದು ಅರ್ಥ ಆಗೋದಿಲ್ಲ ನಮಗೆ ಸೊ ಆ ಥರ ಕಂಪ್ಲೇಂಟ್ಸ್ ಫಸ್ಟ್ ಅದು ಗೊತ್ತಾಗೋದು ಹಾಗೆ ಓಕೆ ನನಗೆ ಕೇಳಲಿಕ್ಕೆ ತೊಂದರೆ ಇದೆ ಅರ್ಥ ಆಗಲಿಕ್ಕೆ ತೊಂದರೆ ಇದೆ ಸೊ ಅದು ಫಸ್ಟ್ ಕನ್ಸರ್ನ್ ನಿಮಗೆ ಎಲ್ಲಿಯೂ ಒಂದು ಸಣ್ಣ ಡೌಟ್ ಬಂದರೂ ಕೂಡ ನಮಗೆ ನಮ್ಮ ಆಡಿಯಾಲಜಿಸ್ಟನ್ನು ನೀವು ಕನ್ಸಲ್ಟ್ ಆಗಬೇಕು ಸೊ ಅಡಿಯೋಲಾಜಿಸ್ಟ್ ಕನ್ಸಲ್ಟ್ ಆಗಿ ಒಂದು ಕಿವಿ ಪರೀಕ್ಷೆ ಮಾಡ್ಬೇಕು ಅಥವಾ ಈಗ ಕೆಲವರು ಅವ್ರ ಪಟಾಕಿ ಬಗ್ಗೆನೂ ಹೇಳ್ತಾ ಇದ್ರು ಕರೆಕ್ಟ್ ಆಕ್ಚುಲಿ ದೀಪಾವಳಿ ಟೈಮ್ ಅಲ್ಲಿ ನಮಗೆ ಅಂತಲ್ಲ ಯಾವಾಗ್ಲೂ ಈ ಹಾರ್ಮ್ಫುಲ್ ನಮ್ಗೆ ಕಿವಿಗೆ ಒಂದು ಕೆಪಾಸಿಟಿ ಇರ್ತದೆ ಅದ್ರಕ್ಕಿಂತ ಜಾಸ್ತಿ ಶಬ್ದ ಬಂದ್ರೆ ಕಿವಿ ತಮಟೆ ಬ್ರೇಕ್ ಆಗ್ಬೋದು ಅಥವಾ ಕಿವಿ ಇದು ಕೊಕ್ಲಿ ಅಂತ ಹೇಳಿದಲ್ಲ ಅದು ಪಾರ್ಟ್ ಡ್ಯಾಮೇಜ್ ಆಗ್ಬೋದು ಸೊ ಅದರಿಂದ ನಮ್ಗೆ ಕೇಳಲಿಕ್ಕೆ ಕೂಡ ಪ್ರಾಬ್ಲಮ್ ಬರ್ತದೆ ಸೊ ಎಲ್ಲದೂ ಜಾಗೃತಿ ಅದು ಎಲ್ಲದಕ್ಕೂ ನಮ್ಗೆ ಜಾಗ್ರತೆ ಮಾಡ್ಲಿಕ್ಕೆ ಆಗುದಿಲ್ಲ ಬಿಕಾಸ್ ಪಟಾಕಿ ಎಲ್ಲಿ ಅಂತ ಗೊತ್ತಾದ್ರೆ ಅಟ್ಲೀಸ್ಟ್ ದೂರ ಹೋಗಿ ಕೆಲವೊಮ್ಮೆ ಕೂಡ ಕೆಲವರಿಗೆ ಅದರಿಂದ ಆಗುವ ಚಾನ್ಸಸ್ ಇರ್ತದೆ ಈಗ ಸಾಮಾನ್ಯವಾಗಿ ನಮಗೆ ವಯಸ್ಸಾದವರಲ್ಲಿ ಒಂದು ಶ್ರವಣ ದೋಷದ ಶ್ರವಣ ಸಮಸ್ಯೆ ಇರ್ತದೆ ಅನ್ನುವಂಥದ್ದು ಸೊ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಅಂದ್ರೆ ನಾವು ಸ್ವಲ್ಪ ಜೋರಾಗಿ ಹೇಳ್ಬೇಕಾಗ್ತದೆ ಸರಿಯಾಗಿ ಕೇಳಿಸುದಿಲ್ಲ ಸೊ ಈಗ ನಾನು ಕೇಳುದಾದ್ರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಕಂಡು ಬರ್ತದ ಅಂದ್ರೆ ನಾವು ಕೆಲವರಿಗೆ ವಯಸ್ಸಾದ ಹಾಗೆ ಸಮಸ್ಯೆ ಕಿವಿ ಸಮಸ್ಯೆ ಯಾವ ಏಜ್ ಗ್ರೂಪ್ ಅಲ್ಲಿ ಕೂಡ ಕಾಣ್ಬೋದು ಹುಟ್ಟಿದ ಮಕ್ಕಳಿಗೆ ನಾವು ಕಂಚನೈಟಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೇವೆ ಈಗ ತಾಯಿ ಗರ್ಭಾವಸ್ಥೆಯಲ್ಲಿ ಇರುವಾಗ ಅದರ ರಿಲೇಟೆಡ್ ಏನಾದ್ರೂ ಇಶ್ಯೂಸ್ ಆದ್ರೆ ಈಗ ಫಾರ್ ಎಕ್ಸಾಂಪಲ್ ಕಾಮನ್ ಅಂದ್ರೆ ಈ ರುಬೆಲ್ಲಾ ಇನ್ಫೆಕ್ಷನ್ಸ್ ಅಥವಾ ಜ್ವರ ಬಂದು ತಾಯಿಗೆ ಏನಾದ್ರೂ ತೊಂದರೆ ಆದ್ರೆ ತಾಯಿಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಥವಾ ಡೆಲಿವರಿ ಟೈಮಲ್ಲಿ ಮಗುಗೆ ಏನಾದರೂ ರಿಸ್ಕ್ ಆದರೆ ಅಥವಾ ಹುಟ್ಟಿದ ಕೂಡಲೇ ಕೆಲವು ಮಕ್ಕಳಿಗೆ ಜಾಂಡಿಸ್ ಅಂಥದ್ದೆಲ್ಲ ಕಾ ಪ್ರಾಬ್ಲಮ್ಸ್ ಬರ್ತದೆ ಸೊ ಈ ಮೂರು ಮಗು ಒಂದು ವೇಳೆ ಗರ್ಭ ತಾಯಿಯ ಗರ್ಭದಲ್ಲಿರುವಾಗ ಅಥವಾ ಡೆಲಿವರಿ ಆಗುವಾಗ ಅಥವಾ ಹುಟ್ಟಿದ ಮೇಲೆ ಏನಾದರೂ ತೊಂದರೆ ಆದರೆ ಕೂಡ ಮಗುವಿಗೆ ಕಿವಿ ತೊಂದರೆ ಬರ್ತದೆ ಅದಲ್ಲದೆ ಕೆಲವೊಂದು ಜೆನೆಟಿಕ್ ಕಂಡೀಷನ್ಸ್ ಇರ್ತದೆ ನಾವು ಪಿನ್ ಪಾಯಿಂಟ್ ಮಾಡಿ ಹೇಳಲಿಕ್ಕೆ ಆಗುದಿಲ್ಲ ಈ ಕಾರಣದಿಂದ ಮಗುಗೆ ತೊಂದರೆ ಬಂದಿದೆ ಅಂತ ಸೊ ಆದ್ರಿಂದ ಮಕ್ಕಳಲ್ಲಿಯೂ ಕಂಡು ಬರ್ತದೆ ಸೊ ನಾವೀಗ ಎಂತ ಮಾಡಿದ್ದೇವೆ ಅಂದ್ರೆ ನಮ್ಮ ಈ ಕಸ್ತೂರ್ಬಾ ಹಾಸ್ಪಿಟಲ್ ಇರ್ಬೋದು ನೀವು ಮಣಿಪಾಲ ಟಿ ಎಮ್ ಎಫ್ ಐ ಕಾರ್ಕಳ ಎಲ್ಲ ಹಾಸ್ಪಿಟಲಲ್ಲಿ ನಾವು ನ್ಯೂ ಬಾರ್ನ್ ಹಿಯರಿಂಗ್ ಸ್ಕ್ರೀನಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದೇವೆ ಅಂದ್ರೆ ಹುಟ್ಟಿದ ಮಕ್ಕಳಿಗೆ ಎಲ್ಲ ನಮ್ಮ ಅಲ್ಲಿ ಹುಟ್ಟಿದ ಎಲ್ಲ ಮಕ್ಕಳಿಗೆ ಕಿವಿ ಟೆಸ್ಟ್ ಮಾಡ್ತೇವೆ ಸೊ ಆ ಕಿವಿ ಟೆಸ್ಟ್ ಮಾಡೋದ್ರಿಂದ ನಮಗೆ ಗೊತ್ತಾಗ್ತದೆ ಮಕ್ಳದ್ದು ಕಿವಿ ಸ್ಟೇಟಸ್ ಸರಿಯಾಗಿದೆಯಾ ಅಥವಾ ಪ್ರಾಬ್ಲಮ್ ಇದ್ರೆ ನಮಗೆ ಬೇಗ ಆಗ್ತದೆ ಬೇಗ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ನಮ್ಮ ಕಿವಿ ಎಷ್ಟು ಸೌಂಡ್ ಅನ್ನ ತಡ್ಕೊಳ್ತದೆ ಆಕ್ಚುಲಿ ನಾವು ಸಾಧಾರಣ ಎಷ್ಟು ಸೌಂಡ್ ಕೇಳ್ಬೋದಂದ್ರೆ ನಮ್ಮ ಎಬಿಲಿಟಿ ಒಂದು ಸಾಧಾರಣ ಒಂದು ಹಂಡ್ರೆಡ್ ಅಂಡ್ ಟೆನ್ ಡೆಸಿಬಲ್ಸ್ ಅಷ್ಟು ತನಕ ಇದೆ ಆದರೆ ಸೇಫ್ ಅಲ್ಲ ಅದು ಈಗ ನಾವು ಸೇಫ್ ಲಿಮಿಟ್ ಬಗ್ಗೆ ಮಾತಾಡಬೇಕಾದ್ರೆ ಸೊ ಅಪ್ ಟು ಏಯ್ಟಿ ಡಿ ಬಿ ಡೆಸಿಬಲ್ಸ್ ಏಯ್ಟಿ ಡೆಸಿಬಲ್ಸ್ ತನಕ ಕಿವಿಗೆ ಏನು ಡ್ಯಾಮೇಜ್ ಆಗುತ್ತಿಲ್ಲ ಸೊ ನೀವು ಏಯ್ಟಿ ಡೆಸಿಬಲ್ಸ್ ಮೇಲೆ ಕೇಳಿದ್ರೆ ಅದು ನಮಗೆ ಕಿವಿಗೆ ಸಮಸ್ಯೆ ಆಗ್ತದೆ ಅದರಲ್ಲೂ ನಾವು ಕ್ರೈಟೀರಿಯಾ ಇಟ್ಟಿದ್ದೇವೆ ಆಕ್ಚುಲಿ ಅಂದರೆ ಈಗ ಏಯ್ಟಿ ಡಿ ಬಿ ಆದ ಮೇಲೆ ನೀವೀಗ ನೈಂಟಿ ಡಿ ಬಿ ಕೇಳ್ತಾರೆ ಅಂದ್ರೆ ನಿಮಗೆ ದಿನದಲ್ಲಿ ಅದೇ ಒಂದು ನಾಲ್ಕು ಗಂಟೆಗಿಂತ ಜಾಸ್ತಿ ಕೇಳ್ಲಿಕ್ಕಿಲ್ಲ ಹಾಗೆ ನೀವು ನೈನ್ಟಿ ಫೈವ್ ಡಿಬಿ ಕೇಳ್ತಾ ಇವರ ಅಂದ್ರೆ ಇನ್ನೂ ಕಡಿಮೆ ಆಗ್ತದೆ ಈಗ ಹಂಡ್ರೆಡ್ ಆ್ಯಂಡ್ ಟೆನ್ ಹಂಡ್ರೆಡ್ ಆ್ಯಂಡ್ ಡಿಬಿ ಎಲ್ಲ ಒಂದು ಸೆಕೊಂಡು ಕೇಳಿದ್ರೂ ಕಿವಿಗೆ ಡ್ಯಾಮೇಜ್ ಆಗುವ ಚಾನ್ಸ್ ಇರ್ತದೆ ಡಾಕ್ಟರ್ ಇದು ನಾವ್ ಎಷ್ಟು ಬೇಗ ಕಂಡು ಹಿಡಿಬಹುದು ಅಂತ ಅದೇ ನಾನ್ ಹೇಳಿದೆ ಅಲ್ಲ ಹುಟ್ಟಿದ ಮಗುವಲ್ಲಿ ಕೂಡ ನಾವು ಸ್ಟಾರ್ಟ್ ಮಾಡ್ತೇವೆ ಡೇ ಒಂದು ಟೂ ಡೇಸ್ ವೇಟ್ ಮಾಡ್ತೇವೆ ನಾವು ಟೂ ಡೇಸ್ ಫೋರ್ಟಿ ಎಟ್ ಆರ್ಸ್ಕೊಂಡ್ ಅಂದರೆ ಕಿವಿ ಕೆ ಕೆನಾಲಲ್ಲಿ ಕೆಲವೊಮ್ಮೆ ತಾಯಿದು ಫ್ಲೂಯಿಡ್ ಇರುವ ಚಾನ್ಸಸ್ ಇರ್ತದೆ ಆವಾಗ ನಮಗೆ ಟೆಸ್ಟ್ ರಿಸಲ್ಟ್ಸ್ ಕರೆಕ್ಟ್ ಬರೋದಿಲ್ಲ ಸೊ ಮಗು ಹುಟ್ಟಿದ ಎರಡನೇ ದಿನದಿಂದ ಟೆಸ್ಟ್ ಮಾ ಟೆಸ್ಟ್ ಮಾಡ್ತೀರಾ ಓಕೆ ಡಾಕ್ಟ್ರ್ ಒಬ್ಬರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಹಾಂ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಓಕೆ ಸರ್ ಹೇಳಿ ತಮ್ಮ ಪ್ರಶ್ನೆಯನ್ನು ಕೇಳಿ ಆ ಪ್ರಶ್ನೆ ಅಂತ ಹೇಳಿದ್ರೆ ಈಗ ವಯಸ್ಸಾದ್ಮೇಲೆ ಕಿವಿ ದೋಷದಿಂದ ಏನೆಲ್ಲ ಕಿವಿಗೆ ದೋಷ ಬರ್ತದೆ ಮತ್ತೆ ತಲೆ ಕಿವಿಗೂ ತಲೆ ತಿರುಗುವುದಕ್ಕೂ ಸಂಬಂಧ ಇದೆಯಾ ಅಂತ ಓಕೆ ತಲೆ ತಿರುಗುವುದಕ್ಕೂ ಕಿವಿಗೂ ಸಂಬಂಧ ಉಂಟಾ ಅಂತ ಕೇಳ್ತಿದೀರಾ ಹೌದು ಮತ್ ಮಧ್ಯ ತಲೆ ತಿರುಗಿತ್ತಲ್ಲ ಅದಕ್ಕೂ ಕಿವಿಗೂ ಸಂಬಂಧ ಇದೆಯಾ ಅಂತ ಕೇಳಬೇಕಿತ್ತು ನಮಸ್ತೆ ಸರ್ ಆ್ಯಕ್ಚುಲಿ ಕಿವಿ ಅದು ಕಿವಿ ನಾನು ಅದೇಗ ಹೇಳ್ತಾ ಇದ್ದೆ ಆ ಕಿವಿಯಲ್ಲಿ ಒಳ ಕಿವಿ ಅಂತ ಇರ್ತದೆ ಸೊ ಒಳ ಕಿವಿಯಲ್ಲಿ ಎರಡು ಭಾಗಗಳು ಒಂದು ಕಾಕ್ಲಿಯ ಇನ್ನೊಂದು ವೆಜ್ಟಿಬಲ್ ಅಂತ ಸೊ ಕಿವಿದು ಎರಡು ಇಂಪಾರ್ಟೆಂಟ್ ಫಂಕ್ಷನ್ ಒಂದು ಕೇಳಿಸ್ಕೊಳ್ಳೋದು ಇನ್ನೊಂದು ಬ್ಯಾಲೆನ್ಸ್ ಈಗ ಅವರೇ ಹೇಳಿದಾಗೆ ತಲೆ ತಿರುಗುದು ತಲೆ ತಿರುಗುದು ಅಂದ್ರೆ ವರ್ಟಿಗೋ ಅಂತ ಹೇಳ್ತೇವೆ ನಾವು ಕೆಲವರಿಗೆ ಎಂತ ಆಗ್ತದೆ ಕೂತಿರ್ತಾರೆ ಸುತ್ತ ತಿರುಗಿದಾಗ ಆಗ್ತದೆ ಕೆಲವರಿಗೆ ಅವರೇ ತಿರುಗಿದಾಗ ಆಗ್ತದೆ ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಒಟ್ಟಿಗೆ ಇರ್ತದೆ ಸೊ ಕಿವಿದ ಡ್ಯಾಮೇಜ್ ಇದ್ರೆ ಒಂದು ಸಿಂಪ್ಟಮ್ ಏನಂತ ಹೇಳ್ಬೋದಂದ್ರೆ ತಲೆ ತಿರುಗು ಕೂಡ ಸೊ ಈಗ ಕೆಲವರಿಗೆ ನಂಗೆ ಜಸ್ಟ್ ತಲೆ ತಿರುಗ್ತದೆ ಬೇರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಒಂದು ಇಂಡಿಕೇಟರ್ ಈಗ ತಲೆ ತಿರುಗ್ಲಿಕ್ಕೆ ಬೇರೆ ಬೇರೆ ಕಾರಣಗಳಿವೆ ಈಗ ಬಿ ಪಿ ಫ್ಲಕ್ಚುಯೇಟ್ ಆದ್ರೆ ಶುಗರ್ ಲೆವೆಲ್ ಚೇಂಜ್ ಆದ್ರೆ ಅದ್ರೆಲ್ಲ ಕೂಡ ತಲೆ ತಿರುಗಿ ಬರ್ತದೆ ಆದರೆ ಯಾವಾಗಲೂ ತಲೆ ತಿರುಗ್ತಾ ಇದ್ರೆ ಕೆಲವರಿಗೆ ನಾವು ಪೊಸಿಷನಲ್ ವರ್ಟಿಗೋ ಅಂತ ಹೇಳ್ತೇವೆ ಈಗ ಮಲ್ಕೊಂಡಿರ್ತಾರೆ ಮಲ್ಕೊಂಡು ಎದ್ದ ಕೂಡ್ಲೇ ತಲೆ ತಿರುಗ್ತೇವೆ ಈಗ ಹೀಗೆ ಕೂತ್ಕೊಂಡಿರ್ತೇವೆ ನಾವು ಸಡನ್ ಆಗಿ ಎದ್ರೆ ತಲೆ ತಿರುಕ ಅದೆಲ್ಲ ತುಂಬ ರಿಸ್ಕ್ ಯಾಕಂದರೆ ಡ್ರೈವಿಂಗ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಅವ್ರಿಗೆ ಗೊತ್ತಾಗೋದಿಲ್ಲ ಡ್ರೈವ್ ಮಾಡ್ತಾರೆ ಸಡನ್ ಎದ್ದಾಗ ತಲೆ ತಿರುಗುತ್ತೆ ಸೊ ಅದು ಕೂಡ ಇದ್ರ ಒಳ್ಳೆ ಕ್ವೆಶನ್ ಕೇಳಿದಾರೆ ಅವರು ಸೊ ಕಿವಿ ಸಮಸ್ಯೆ ಅಂತ ಹೇಳಿದ್ರೆ ತಲೆ ತಿರುಗು ಕೂಡ ಒಂದು ಈಗ ತಲೆ ತಿರ್ತದಲ್ಲ ಏನೋ ಒಂದು ಹೆಲ್ತ್ ಇಶ್ಯೂ ಇರಬಹುದು ಕಿವಿಯ ಸಮಸ್ಯೆ ಅಂತ ಇಲ್ಲ ಅಲ್ಲ ಅದೇ ಅದೇ ಇದೇ ಪ್ರೋಗ್ರಾಮ್ ಮೂಲಕ ನಾವು ಎಂತ ಹೇಳ್ಬಹುದು ಅಂತ ಹೇಳಿದ್ರೆ ಕಿವಿ ಸಮಸ್ಯೆ ಇದ್ರೆ ಕೂಡ ಯೂಶಲಿ ನಮ್ಗೆ ಮೆಡಿಕಲ್ ಕನ್ಸಲ್ಟೇಷನ್ ಮಾಡಿ ಬಿಪಿ ಬೇರೆ ಏನು ತೊಂದ್ರೆ ಇಲ್ಲ ನಾರ್ಮಲ್ ಅಂತ ಹೇಳಿದ್ರೆ ಜನರಲಿ ಅವರು ನಮಗೆ ರೆಫರಲ್ ಕೊಡ್ತಾರೆ ಒಂದು ಕಿವಿ ಟೆಸ್ಟ್ ಮಾಡಿ ಬನ್ನಿ ಅಂತ ಹೇಳ್ತಾರೆ ಇಲ್ಲದಿದ್ರೆ ಕೂಡ ಏಜ್ ಆದ ಮೇಲೆ ಸಾಧಾರಣ ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಆದ್ಮೇಲೆ ಕಿವಿ ಕೇಳುವ ತೊಂದರೆ ಇರ್ತದೆ ಸೊ ಆವಾಗ ತಲೆ ತಿರುಗಂದ್ರೆ ನಾವು ಕೆಲವು ಸರ್ಟನ್ ಎಕ್ಸಸೈಸ್ ಎಲ್ಲ ಹೇಳಿಕೊಡ್ತೇವೆ ಸೊ ಅದರಿಂದ ಹೆಲ್ಪ್ ಆಗ್ತದೆ ಓಕೆ ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸುನಿಲ್ ಅಂತ ಬ್ರಹ್ಮ ಅವರಿಂದ ಓಕೆ ಸರ್ ಹೇಳಿ ಆ ಈಗ ಚಿಕ್ಕ ಮಕ್ಕಳಲ್ಲಿ ಶ್ರಮಣ دوست ಇದ್ರೆ ಮೇಡಂ ಏನು ಹೇಳ್ತಿದ್ರಲ್ಲ ಪರಿಹಾರ ಇದ ಅಂತ ಅದು ಈ ಆಪರೇಷನ್ ಅಲ್ಲ ಮಾಡಿ ಸರಿ ಮಾಡ್ಲಿಕ್ಕೆ ಆಗಲ್ವಾ ಅದು ಮಿಷನ್ ಏ ಹಾಕಬೇಕಾ ಆತರ ಏನು ಸಮಸ್ಯೆ ಪರಿಹಾರ ಇದೆಯಾ ಅಂದ್ರೆ ಈ ಮಿಷನ್ ಅಲ್ಲ ಚಿಕ್ಕ ಮಕ್ಕಳಿಗೆ ಹಾಕಿದ್ರೆ ಕಷ್ಟ ಆಗುತ್ತೆ ಇಟ್ಕೊಳಲ್ಲ ಈ ಆಪರೇಷನ್ ಮಾಡಿ ಅದನ್ನ ಸರಿ ಮಾಡಕ್ ಆಗಲ್ವಾ ಈ ಕಾಲ ಕೈ ಮುರುಗೋದು ಸರಿ ಆಪರೇಷನ್ ಮಾಡ್ತಾರಾ ಅದೇ ತರ ಟಿವಿಗೆ ಆಪರೇಷನ್ ಮಾಡ್ಲಿಕ್ಕೆ ಆಗಲ್ವಾ ಅಂತ ಹೇಳಿ ಆಪ್ಷನ್ಸ್ ಇದೆ ಅದು ಕಾಕ್ಲಿಯರ್ ಇಂಪ್ಲಾಂಟೇಶನ್ ಅಂತ ಹೇಳ್ತೇವೆ ನಾವು ಸರ್ಜರಿಗೆ ಅದು ಈಗ ಮಗುವಿಗೆ ಹುಟ್ಟಿದ ಮಗುವಲ್ಲಿ ಕಿವಿ ಕೇಳುವ ತೊಂದರೆ ಇದ್ರೆ ನಾವು ಕಾಕ್ಲಿಯರ್ ಇಂಪ್ಲಾಂಟೇಶನ್ ಅಂತ ಮಾಡ್ತೇವೆ ಇನ್ಫ್ಯಾಕ್ಟ್ ಇ ಎನ್ ಟಿ ಅವರು ಮಾಡ್ತಾರೆ ಇನ್ ಅಸೋಸಿಯೇಷನ್ ವಿತ್ ಅಸ್ ಸೊ ಆ ಕಾಕ್ಲರ್ ಇಂಪ್ಲಾಂಟ್ ಸರ್ಜರಿ ಮಾಡಿದ್ರೆ ಈಗ ಗೌರ್ಮೆಂಟ್ ಕೂಡ ಎಡಿಪ್ ಸ್ಕೀಮ್ ಅಂತ ಬರ್ತದೆ ಸೊ ಎಡಿಪ್ ಸ್ಕೀಮ್ ಅಲ್ಲಿ ಐದು ವರ್ಷದ ಒಳಗಡೆ ಎಲ್ಲ ಮಕ್ಕಳಿಗೆ ಸರ್ಜರಿ ಫ್ರೀ ಎಲ್ಲ ಆಗ್ತದೆ ಫ್ರೀ ಆಗಿ ಒನ್ ಇಯರ್ ಕೂಡ ಅವರಿಗೆ ಟ್ರೈನಿಂಗ್ ಕೊಡಬೇಕು ಜಸ್ಟ್ ಈಗ ಆಪರೇಷನ್ ಮಾಡಿದ್ರು ಸಾಕಾಗುದಿಲ್ಲ ಆಪರೇಷನ್ ಮಾಡಿದ ಕೂಡಲೇ ನಾವು ಮಾತಿನ ತರಬೇತಿ ಕೊಡಬೇಕಾಗ್ತದೆ ಹೇಗೆ ಕೇಳಿಸ್ಕೊಳ್ಳುದು ಅಂತ ಸೊ ಅದರ ಟ್ರೈನಿಂಗ್ ಕೂಡ ಒನ್ ಇಯರ್ ಹೊರಗೆ ಬರ್ತದೆ ಕಾಕ್ಲರ್

ನೀವು ಹೇಳಿದಾಗ ಈಗ ಕೆಲವು ಮಕ್ಕಳಿಗೆ ಜ್ವರ ಬರ್ತದೆ ಮೆನ್ ಅಂತ ಹೇಳ್ತೇವೆ ಈಗ ನಾಲ್ಕು ವರ್ಷ ಐದು ವರ್ಷ ಆಗ ಜ್ವರ ಬಂದು ಬ್ರೈನ್ ಇನ್ಫೆಕ್ಷನ್ ಆಗಿ ಕಿವಿ ಕೇಳುವುದಿಲ್ಲ ಆವಾಗ ಹಿಯರಿಂಗ್ ಏಡ್ ಕೊಟ್ರೆ ಇದು ಕೇಳಿದ ಒಂದು ಒಳ್ಳೆ ಕ್ವೆಷನ್ ಯಾಕಂದ್ರೆ ಈಗ ನಾರ್ಮಲ್ ನಾವು ಹೇಗೆ ಕೇಳಿಸ್ಕೊಳ್ತೇವೆ ಹಿಯರಿಂಗ್ ಏಡಿಂದಾಗಲಿ ಆ ಕಾಕ್ಲೈರ್ ಇಂಪ್ಲಾಂಟ್ ಅಂತ ಸರ್ಜರಿ ಹೇಳಿದೆ ಅಲ್ಲ ಅದರಿಂದಾಗಲಿ ಕೇಳಿಸೋದು ಬೇರೆ ಥರ ಸೌಂಡ್ ಅದು ಒಂದು ಕಾಕುಲರ್ ಇಂಪ್ಲಾಂಟ್ ಎಸ್ಪೆಷಲಿ ಇಲೆಕ್ಟ್ರಿಕ್ ಹಿಯರಿಂಗ್ ಅಂತ ಹೇಳ್ತೇವೆ ನಾವು ಈಗ ನಾವು ಹೇಗೆ ಈಗ ನೀವು ಪೆನ್ ಅನ್ನ ನೋಡಿ ಪೆನ್ ಅಂತ ಹೇಗೆ ಕಲ್ತ್ರಿ ಅದು ನೋಡಿ 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 ನಿಮ್ಗೆ ಅಪ್ಪ ಅಮ್ಮ ಆಗ್ಲಿ ಯಾರಾದ್ರೂ ಅದನ್ನ ತೋರಿಸಿರ್ತಾರೆ ನೋಡಿ ಇದು ಪೆನ್ ಇದು ಪುಸ್ತಕ ಅಂತ ಹೇಳಿಕೊಟ್ಟು ನೀವು ಆ ವರ್ಡನ್ನ ಗ್ರಾಸ್ಪ್ ಮಾಡಿ ಕಲಿತೀರಾ ಸೊ ಅದೇ ಥರ ನಾವು ಮಕ್ಕಳಿಗೆ ಟ್ರೈನಿಂಗ್ ಕೊಡಬೇಕಾಗ್ತದೆ ಬಿಕಾಸ್ ಕಂಪ್ಲೀಟಾಗಿ ಹಿಯರಿಂಗ್ ಏಡಿಂದ ಯಾವ ಸೌಂಡ್ ಬರ್ತದೆ ಈಗ ನಾರ್ಮಲ್ ಆಗಿ ಹೇಗೆ ಕೇಳ್ತೀರ ಅದು ಡಿಫ್ರೆನ್ಸ್ ಇರ್ತದೆ ಸೊ ಈಗ ಇವರು ಹೇಳಿದಾಗೆ ಒಂದು ನಾಲ್ಕೈದು ವರ್ಷದ ಮಗುವಿಗೆ ಹೆಚ್ಚು ಟ್ರೈನಿಂಗ್ ಅವಶ್ಯಕತೆ ಇರುವುದಿಲ್ಲ ಆದರೆ ಹುಟ್ಟಿದ ಮಗುವಿನಿಂದ ಏನಾಗ್ತದೆ ಈಗ ನಮ್ಮ ಪ್ರೊಸೀಜರೆಲ್ಲ ಮುಗ್ದು ಮಗುವಿಗೆ ತೊಂದರೆ ಇದೆ ಅಂತ ನೋಡಿ ಅದಕ್ಕೆ ಹಿಯರಿಂಗ್ ಏಡ್ ಹಾಕಿ ಇದು ಆಗುವಾಗ ಒಂದು ಆರು ತಿಂಗಳಾಗ್ತದೆ ಸೊ ಆಲ್ರೆಡಿ ಆ ಮಗು ಆರು ತಿಂಗಳು ಕೇಳಿಸ್ಕೊಳ್ಳೋದನ್ನು ಇರುದಿಲ್ಲ ಇನ್ಫಾರ್ಮೇಶನ್ ಇರುದಿಲ್ಲ ಇನ್ನಂತೂ ಕೆಲವರು ಒಂದ್ ವರ್ಷ ಆದ್ಮೇಲೆ ಯಾವಾಗ ಮಗು ಮಾತಾಡುದಿಲ್ಲ ನೋಡಿ ಆವಾಗ ಕರ್ಕೊಂಡ್ ಬರ್ತಾರೆ ಸೊ ಅದಾಗುವಾಗ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಸ್ಟಾರ್ಟ್ ಮಾಡುವಾಗ ಒಂದೂವರೆ ಎರಡು ವರ್ಷ ಸೊ ಆ ಎರಡು ವರ್ಷ ತುಂಬಾ ಇಂಪಾರ್ಟೆಂಟ್ ಆ ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ತೇವೆ ಅಷ್ಟು ಮಾಹಿತಿ ಮಿಸ್ ಆಗಿರ್ತದೆ ಈಗ ನೀವೇ ನೋಡಿರ್ಬೋದು ಸೊ ಒಂದು ಎರಡು ವರ್ಷದ ಮಗು ಮೂರು ವರ್ಷದ ಮಗು ಸಾಧಾರಣ ಕತ್ತೆ ಹೇಳುವ ಲೆವೆಲ್ ಅಲ್ಲಿ ಹೋಗಿರ್ತದೆ ಸೊ ಅಷ್ಟು ಬಿಗಿನಿಂಗ್ ಇಂದ ಸ್ಟಾರ್ಟ್ ಕೆಲವೊಮ್ಮೆ ಓಕೆ ಲೈಫ್ ಲಾಂಗ್ ಇರ್ತದೆ ಮೇಡಮ್ ಈಗ ಚಿಕ್ಕ ಮಕ್ಕಳಲ್ಲಿ ಈಗ ಕಂಡು ಬಂದ್ರೆ ಈ ಸಮಸ್ಯೆ ಅದೇ ನಾನು ಹೇಳಿದಾಗ ಒಂದು ವರ್ಷದ ಒಳಗಡೆ ಕಂಡು ಹಿಡಿದು ನೀವ್ ಸರ್ಜರಿ ಆಗಲಿ ಹಿಯರಿಂಗ್ ಏಡ್ ಆಗಲಿ ಫಿಟ್ ಮಾಡಿದ್ರೆ ಅವರು ಸಾಧಾರಣ ಲೆವೆಲ್ ಅವರಿಗೆ ನಾರ್ಮಲ್ ಲೆವೆಲ್ ಅವರಿಗೆ ಮಾತಾಡಬಹುದು ಸಮಸ್ಯೆ ಅಂದ್ರೆ ಪರ್ಮನೆಂಟ್ ನೀವು ಸರ್ಜರಿ ಮಾಡಿರ್ಬೋದು ಹಿಯರಿಂಗ್ ಏಡ್ ಈಗ ಹೇಗೆ ಸ್ಪೆಕ್ಟಿಕಲ್ ಕಾಣದ ಇರುವಾಗ ಹಾಕೊಳ್ತಿರೋ ಸೊ ಹಿಯರಿಂಗ್ ಏಡ್ ಎಲ್ಲ ಪರ್ಮನೆಂಟ್ ಲೈಫ್ ಲಾಂಗ್ ಹಾಕೊಳ್ಬೇಕಾಗ್ತದೆ ಕೆಲವೊಮ್ಮೆ ಚಿಕ್ಕ ಮಕ್ಕಳು ಆಟ ಆಡುವಾಗ ಅಲ್ಲಿ ಹೊರಗಡೆ ಆಟ ಆಡುವಾಗ ಕಲ್ಲು ಆಗಿರ್ಬೋದು ಬೇರೆ ನಾವು ಯಾವ ರೀತಿಯಲ್ಲಿ ಜಾಗೃತಿ ಮಾಡಬಹುದು ಅಂತ ಪೇರೆಂಟ್ ಅದು ಇದು ತುಂಬಾ ಕಷ್ಟದ ಕ್ವೇಶನ್ ಮಕ್ಕಳು ಯಾವ ಟೈಮಲ್ಲಿ ಎಕ್ಸಾಕ್ಟ್ಲಿ ಕಿವಿ ನೋವು ಅಂತ ಅಳ್ತಾರೆ ಆಗ ಇಮಿಡಿಯೇಟ್ ಆಗಲಿ ಒಂದು ಕೆಲಸ ಮಾಡ್ಬೇಕು ಕೆಲವ್ರು ಅವರೇ ಮಾಡ್ ತೆಗಿಲಿಕ್ಕೆ ಟ್ರೈ ಮಾಡ್ತಾರೆ ಕಿವಿಯೊಳಗೆ ಹಾಕಿ ಕೆಲವರು ಈ ಉಪ್ಪು ನೀರ್ ಹಾಕುದು ಎಣ್ಣೆ ಹಾಕುದು ಈಗ ಕೆಲವು ಕಿವಿ ಒಳಗಡೆ ಈ ಸಣ್ಣ ಸಣ್ಣ ಇದು ಕೀಟಗಳು ಅಂತ ಹೇಳ್ತೇವಲ್ಲ ಅದು ಹೋಗ್ತವೆ ಮಕ್ಕಳಿಗೆ ಮಲ್ಕೊಂಡಿದ್ದಾಗ ಕೆಲವರಿಗೆ ಹೋಗ್ತದೆ ನಾವೇ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗ್ತೇವೆ ಅದಕ್ಕಿಂತ ನಿಯರ್ ಬೈ ಹಾಸ್ಪಿಟ್ಲಿಗೆ ಹೋದ್ರೆ ಪ್ರಾಪರ್ ಅಲ್ಲಿ ತೆಗಿತಾರೆ ಯಾಕಂದ್ರೆ ನಾವೇ ಟ್ರೈ ಮಾಡಿ ತೆಗಿಲಿಕ್ಕೆ ಹೋದ್ರೆ ಏನಾಗ್ತದೆ ಅಂದರೆ ನಾನು ಅಲ್ಲ ಟಿಂಪ್ಯಾನಿಕ್ ಮೆಂಬ್ರನ ಅಂತ ಇದೆಲ್ಲ ಫೈನ್ ಸ್ಟ್ರಕ್ಚರ್ ತುಂಬಾ ಸಣ್ಣ ಸ್ಟ್ರಕ್ಚರ್ ಅದಕ್ಕೆ ಒಂದು ಸಲ ಡ್ಯಾಮೇಜ್ ಆಯ್ತಂದ್ರೆ ಅದು ನಾರ್ಮಲ್ ಆಗಿ ಮಾಡ್ಲಿಕ್ಕೆ ಕಷ್ಟ ಮುಖ್ಯವಾಗಿ ಈ ಸಮಸ್ಯೆಗೆ ಕಾರಣ ಏನು ಅಂತ ನಾವು ತಿಳಿಯೋದಾದ್ರೆ ಅಂದರೆ ಲೈಕ್ ಈಗ ದೊಡ್ಡವರಲ್ಲಿ ಕಾರಣ ಬೇರೆ ಇರ್ತದೆ ಮಕ್ಕಳಲ್ಲಿ ಬೇರೆ ಕಾರಣ ಇರ್ತದೆ ಈಗ ದೊಡ್ಡವರಲ್ಲಿ ಒಂದು ಕಾರಣ ಅಂತ ಹೇಳಿದ್ರೆ ಇದು ಏಜಿಂಗ್ ಈಗ ವಯಸ್ಕರಲ್ಲಿ ಅದು ಕಾಮನ್ ಆಗಿ ಬರ್ತದೆ ಸೊ ಹೇಗೆ ನಮ್ಗೆ ವರ್ಷ ಆದಾಗೆ ದೇಹದ ಎಲ್ಲ ಭಾಗಕ್ಕೆ ಏಜ್ ಆಗ್ತದೆ ಸೊ ಅದೇ ರೀತಿ ಕಿವಿಯ ಸ್ಟ್ರಕ್ಚರ್ಸಿಗೂ ಕೂಡ ವಯಸ್ಸಾಗ್ತದೆ ಸೊ ಅದರಿಂದ ಕೇಳುವ ತೊಂದರೆ ಬರ್ತದೆ ಅದಲ್ಲದೆ ಕೆಲವುದು ಲೈಕ್ ಈಗ ನಾವು ಹೇಳ್ತೇವೆ ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಅಂತ ಈ ಕೆಲವರು ಅಂದರೆ ಎಲ್ಲ ಕಡೆ ಆಗಬೇಕಂತಿಲ್ಲ ಕೆಲವರು ಈಗ ಫ್ಯಾಕ್ಟ್ರಿ ವರ್ಕರ್ಸ್ ಅಂತ ಹೇಳ್ತೇವಲ್ಲ ಈ ಕೆಲವು ಕೆಲವು ಇಂಜಿನ್ ಸ್ಟಾರ್ಟ್ ಮಾಡಲಿಕ್ಕೆ ಆ ನಾಯ್ಸ್ ಇರ್ತದೆ ಅಥವಾ ಫ್ಯಾಕ್ಟ್ರಿಯಲ್ಲಿ ಕೆಲವು ಈ ಫಿಶ್ ಫ್ಯಾಕ್ಟ್ರೀಸ್ ಇರ್ಬೋದು ಅದರಲ್ಲಿ ದೊಡ್ಡ ದೊಡ್ಡ ಇನ್ಸ್ಟ್ರೂಮೆಂಟ್ ಇರ್ತದೆ ಆ ಇನ್ಸ್ಟ್ರೂಮೆಂಟ್ ಗಟ್ಟಿ ನಾಯ್ಸ್ ಪ್ರೊಡ್ಯೂಸ್ ಮಾಡ್ತದೆ ಅದರಿಂದ ಕೂಡ ಕಂಟಿನ್ಯೂಸ್ ಆಗಿ ಈಗ ನಾನು ಹೇಳಿದೆಲ್ಲ ನೀವು ನಾವು ಆವಾಗ ಸೇಫ್ಟಿ ಅಂತ ಮಾತಾಡ್ತಾ ಇದ್ವಿ ಸೊ ಅದು ಏಯ್ಟಿ ಡಿ ವಿಗಿಂತ ಜಾಸ್ತಿ ಇರ್ತದೆ ಸೌಂಡ್ ಅದನ್ನು ಕಂಟಿನ್ಯೂಸ್ ಆಗಿ ಕೇಳಿದರೆ ಅವರಿಗೆ ಕಿವಿ ಕೇಳುವ ತೊಂದರೆ ಬರ್ತದೆ ಅದಲ್ಲದೆ ಈಗ ಏನಾದರೂ ಇನ್ಫೆಕ್ಷನ್ಸ್ ಆಗಿರ್ಬೋದು ಆಕ್ಸಿಡೆಂಟ್ಸ್ ಆಗಿರ್ಬೋದು ಅದರಿಂದ ಕೂಡ ಕೆಲದು ಬರ್ತದೆ ಮತ್ತೆ ಇನ್ನು ಕೆಲವು ನಾವು ಬೇಕಂತೆ ಮಾಡೋದು ಈಗ ನೀವು ನೋಡಿರ್ಬೋದು ಯುವ ಜನದಲ್ಲಿ ಹೆಚ್ಚಿನವರ ಕಿವಿಯಲ್ಲಿ ಇಯರ್ಫೋನ್ಸ್ ಇರ್ತದೆ ಸೊ ಆ ಇಯರ್ಫೋನ್ಸ್ ರೆಗ್ಯುಲರ್ ಆಗಿ ಕೇಳ್ತೇವೆ ಅದು ನಾವು ಕೆಲವು ಮ್ಯೂಸಿಕ್ ಎಲ್ಲ ಕೇಳುವಾಗ ಫೋನಲ್ಲಿ ಇಂಡಿಕೇಶನ್ ಬರ್ತದೆ ಸಿ ದ ಲೆವೆಲ್ ಇಸ್ ಕ್ರಾಸಿಂಗ್ ಇಟ್ ಇಸ್ ನಾಟ್ ಸೇಫ್ ಲಿಮಿಟ್ ಅಂತ ಸೊ ಆದರೂ ಕೂಡ ಹೈ ವಾಲ್ಯೂಮಲ್ಲಿ ಇಟ್ಕೊಂಡು ಕೆಲವರು ಕೇಳ್ತಾರೆ ಅಥವಾ ಪಾರ್ಟಿ ಆಗಿರ್ಬೋದು ಗಟ್ಟಿಯಾಗಿ ಸ್ಪೀಕರ್ ಹಾಕ್ಕೊಂಡು

ನಾವು ಹೇಳಿದ್ರು ಆದ್ರೆ ನಮ್ಗ್ ಇಲ್ಲ ಆ ಅದ್ರ ಬಗ್ಗೆ ಏನ್ ಮಾಡ್ಬೇಕು ನಿಂತಂತ ಗೊತ್ತಾಗಿಲ್ಲ ಅಂದ್ರೆ ಒನ್ ಸೈಡ್ ಕೇಳ್ತದೆ ಒಂದ್ ಸೈಡ್ ಕೇಳುದಿಲ್ವಾ ಇಲ್ಲ ಅಂತ ಹೇಳಿದ್ರು ಆಡಿಯೋಲಜಿಸ್ಟ್ ಹೇಳಿದ್ದಾರೆ ಓಕೆ 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 ಆ ಈಗ ಇದನ್ನು ನಾವು ಯುನಿಲ್ಯಾಟ್ರಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೇವೆ ಯುನಿಲ್ಯಾಟ್ರಲ್ ಹಿಯರಿಂಗ್ ಲಾಸ್ ಅಂತ ಹೇಳಿದ್ರೆ ಒಂದು ಕಡೆ ಇವರು ಹೇಳಿದಾಗೆ ಒಂದು ಕಡೆ ಪ್ರಾಬ್ಲಮ್ ಇರ್ತದೆ ಒಂದು ಕಡೆ ನಾರ್ಮಲ್ ಇರ್ತದೆ ಈಗ ಒಂದು ಕಡೆ ಕಿವಿಯಿಂದ ನೀವು ನಾರ್ಮಲ್ ಫಂಕ್ಷನ್ಸ್ ಎಲ್ಲ ಮಾಡ್ಬೋದು ಅಂದ್ರೆ ಕೇಳ್ತದೆ ಅರ್ಥ ಆಗ್ತದೆ ಗ್ರಹಿಸ್ಬೋದು ಎಲ್ಲ ಆಗ್ತದೆ ಆದರೆ ಪ್ರಾಬ್ಲಮ್ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಯಾವ ಕಡೆಯಿಂದ ಶಬ್ದ ಬರ್ತದೆ ಅಂತ ಕನ್ಫ್ಯೂಷನ್ ಇರ್ತದೆ ಈಗ ನೀವು ಇನ್ನು ಬಲದ ಸೈಡಿಂದ ಸೌಂಡ್ ಬಂದರೂ ಕೂಡ ನಿಮಗೆ ಎಡ ಕಿವಿಯಲ್ಲಿ ಕೇಳ್ತಾ ಇದ್ರೆ ನಿಮಗೆ ಎಡ ಕಿವಿಯಲ್ಲೇ ಕೇಳಿದ ಹಾಗೆ ಆಗ್ತದೆ ಸೊ ಅದು ನಾವು ಲೋಕಲೈಸೇಷನ್ ಅಂತ ಹೇಳ್ತೇವೆ ಸೊ ಯಾವ ಕಡೆಯಿಂದ ಸೌಂಡ್ ಬಂತು ಎಲ್ಲಿಂದ ಸೌಂಡ್ ಬಂತು ಅಂತ ಅದೊಂದು ಕನ್ಫ್ಯೂಷನ್ ಆಗ್ತದೆ ಮತ್ತೆ ನಾನು ಬ್ಯಾಕ್ ಗ್ರೌಂಡ್ ನಾಯ್ಸ್ ಅಂತ ಹೇಳ್ತೇವೆ ಈಗ ಮಾರ್ಕೆಟಿಂಗ್ ಹೋದಾಗಿರ್ಬೋದು ಎಲ್ಲಿ ಆದರೂ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದ್ದಾಗ ಅವರು ಎರಡು ಕಿವಿ ಫಂಕ್ಷನ್ಸ್ ಇದ್ದರೆ ನಿಮಗೆ ಅರ್ಥ ಆಗಲಿಕ್ಕೆ ಚೆನ್ನಾಗ್ತದೆ ಒಂದು ಕಿವಿದು ದೋಷ ಇದ್ದರೆ ಆವಾಗ ಅರ್ಥ ಆಗಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ ಸೊ ಇವರು ಹೇಳಿದಾಗ ಇವರಿಗೆ ಅದು ಅನುಭವಕ್ಕೆ ಬರದೇ ಇರ್ಬೋದು ಆದರೆ ಅವರು ಕಿವಿ ಟೆಸ್ಟಿಗೆ ಹೋದಾಗ ಅವರಿಗೆ ಹೇಳಿದ್ದಾರೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ಕೇಳದೇ ಇರುವ ದ ಕಿವಿಗೆ ಒಂದು ಮೆಷಿನ್ ಹಾಕ್ಬೋದು ಹಿಯರಿಂಗ್ ಏಡ್ ಹಾಕ್ಬೋದು ಸೊ ಆವಾಗ ಏನಾಗ್ತದೆ ಎರಡು ಸೈಡ್ ಬ್ಯಾಲೆನ್ಸ್ ಆಗ್ತದೆ ಚೆನ್ನಾಗಿ ಕೇಳ್ತದೆ ಕಿವಿ ದೋಷಕ್ಕೆ ಈಗ ಕಿವಿ ಕಿವಿ ದೋಷದಲ್ಲಿ ಮೂರು ಟೈಪ್ ಇದೆ ಒಂದು ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೇವೆ ಇನ್ನೊಂದು ಮಿಕ್ಸ್ಡ್ ಲಾಸ್ ಅಂತ ಹೇಳ್ತೇವೆ ಇನ್ನೊಂದು ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೇವೆ ಕಂಡಕ್ಟಿವ್ ಲಾಸ್ ಅಂದ್ರೆ ಜನರಲಿ ಅದು ಟ್ರೀಟ್ಮೆಂಟ್ ಆಪ್ಷನ್ಸ್ ಈಗ ಸರ್ಜರಿ ಆಗಿರ್ಬೋದು ಮೆಡಿಸಿನ್ಸ್ ಆಗಿರ್ಬೋದು ಈಗ ಕೆಲವು ವ್ಯಕ್ತಿಗಳಿಗೆ ಕಿವಿ ಸೋರ್ತದೆ ಇನ್ಫೆಕ್ಷನ್ ಇರ್ತದೆ ಸೊ ಅದಕ್ಕೆಲ್ಲ ಜನ್ರಲಿ ಏನ್ಟಿ ಫಿಸಿಷಿಯನ್ ಹತ್ರ ಅವರು ಸೊ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ ಮೆಡಿಸಿನ್ಸ್ ಕೊಡ್ತಾರೆ ಸರ್ಜರಿ ಮಾಡ್ತಾರೆ ಇನ್ನೊಂದು ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೇವೆ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂದರೆ ಅದು ಒಳ ಕಿವಿಯ ಪ್ರಾಬ್ಲಮ್ ಅದಕ್ಕೆ ಒಂದು ಆಪ್ಷನ್ಸ್ ಹಿಯರಿಂಗ್ ಏಡ್ ಹಾಕಬೇಕು ಸೊ ಹಿಯರಿಂಗ್ ಏಡಲ್ಲಿ ಕೂಡ ತುಂಬ ಟೈಪ್ಸ್ ಹಿಯರಿಂಗ್ ಏಡ್ ಇದೆ ಒಳಗೆ ಹಾಕುವುದು ನಿಮಗೆ ಕಾಣದೇ ಇರುವಂಥದ್ದು ಸೊ ನಾವು ಇಲ್ಲಿ ಕೆನಾಲ್ ಅಂತ ಹೇಳ್ತೇವಲ್ಲ ಒಳಗೆ ಫಿಕ್ಸ್ ಮಾಡ್ತೇವೆ ಕೆಲವೊಂದು ಹಿಂದ್ಗಡೆ ಹಾಕುವ ಮೆಷಿನ್ಸ್ ಇರ್ತದೆ ತುಂಬಾ ರೇಂಜಸ್ ಹಿಯರಿಂಗ್ ಏಡ್ ತುಂಬಾ ವೆರೈಟಿದು ಹಿಯರಿಂಗ್ ಏಡ್ ಇರ್ತದೆ ಅಂದ್ರೆ ಈಗ ಕಿವಿ ಒಳಗಡೆ ಹಾಕುದು ಅಂತ ನಾನು ಎಲ್ಲಿ ಹೇಳುದಿಲ್ಲ ಆದ್ರೆ ನಮ್ದು ಈ ಇಂಡಿಯನ್ ಮೆಂಟಾಲಿಟಿಗೆ ಏನಾಗಿದೆ ಅಂತ ಹೇಳಿದ್ರೆ ಸ್ಟಿಗ್ಮಾ ಅಂತ ಹೇಳ್ತೇವೆ ನಾವು ಕಿವಿಗೆ ಮೆಷಿನ್ ಹಾಕೊಂಡ್ರೆ ನೋಡಿ ಅಲ್ಲಿ ನೋಡಿ ಒನ್ ಮೆಷಿನ್ ಹಾಕ್ತಾನೆ ಅವನಿಗೆ ಕಿವಿ ಕೇಳುದಿಲ್ಲ ಅಂತ ತಮಾಷೆ ಮಾಡ್ತಾರೆ ಆದ್ರೆ ಇದು ಸ್ಟಡಿದೇ ನಾನು ಹೇಳುದು ವೆಸ್ಟರ್ನ್ ಕಂಟ್ರೀಸಲ್ಲಿ ದೇ ಆರ್ ಆಲ್ ಈಸಿಲಿ ಎಕ್ಸೆಪ್ಟ್ ಓಕೆ ನನಗೆ ಕಿವಿ ಲಾಸ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಹಿಯರಿಂಗ್ ಏಡ್ ಅಂತ ಬಟ್ ನಮ್ಮದು ಇಂಡಿಯನ್ ಮೆಂಟಾಲಿಟಿ ದೇ ಥಿಂಕ್ ದಟ್ ಆ್ಯಕ್ಚುಲಿ ನಾವು ನಮ್ಮಕ್ಕಿಂತ ಬೇರೆಯವರು ಏನು ಹೇಳ್ತಾರಂತ ಅಂತ ಅದಕ್ಕೆ ಹೆಚ್ಚು ಗಮನ ಕೊಡ್ತೇವೆ ಆಯ್ತಾ ಸೊ ಅಂದ್ ಆದ್ರಿಂದ ಸ್ಟಿಗ್ಮಾ ರಿಲೇಟೆಡ್ ಇದೆ ಅದಕ್ಕೆ ಹಿಯರಿಂಗ್ ಏಡ್ ಕಂಪನಿ ಕೂಡ ಎಂತ ಮಾಡಿದೆ ಅಂತ ಹೇಳಿದ್ರೆ ಕಿವಿ ಒಳಗಡೆ ಇರುವ ಮೆಷಿನ್ ಕಂಡು ಹಿಡಿದಿದ್ದಾರೆ ಸೊ ಅದು ಒಳಗಡೆ ಇರ್ತದೆ ಯಾರಿಗೆ ಅದು ಅಷ್ಟು ಗೊತ್ತಾಗೋದಿಲ್ಲ ಬಟ್ ಫಸ್ಟ್ ಅವರು ಹಿಯರಿಂಗ್ ಇವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿ ಮಾಡಿ ಅದ್ರ ಪ್ರಕಾರ ಹಿಯರಿಂಗ್ ಏಡ್ ಕೊಡಬೇಕಾಗ್ತದೆ ಈ ಕೆಲವರು ಆನ್ಲೈನ್ ಅಲ್ಲಿ ಹಿಯರಿಂಗ್ ಏಡ್ ತಗೊಳ್ಳೋದು ಅದೆಲ್ಲ ಮಾಡ್ತಾರೆ ಆನ್ಲೈನ್ ಅಲ್ಲಿ ಅಂದ್ರೆ ಅದು ಪ್ರಾಪರ್ ಫಿಸಿಷಿಯನ್ ನೋಡದೆ ನಾವು ನೋಡದೆ ಹಿಯರಿಂಗ್ ಏಡ್ ಕೊಟ್ಟಾಗ ಅದು ಅದರಿಂದ ಕೆಲವೊಮ್ಮೆ ಹಾರ್ಮ್ಫುಲ್ ಇಫೆಕ್ಟು ಆಗಿರ್ತದೆ ನಿಮಗೆ ಕರೆಕ್ಟ್ ಯಾವ ಕಿವಿ ಲಾಸ್ ಎಷ್ಟಿದೆ ಅಂತ ನೋಡಿ ಅದನ್ನು ಡಿಟೆಕ್ಟ್ ಮಾಡಿ ಅದಕ್ಕೆ ಕರೆಕ್ಟಾದ ಮೆಷಿನ್ ಹಾಕಬೇಕು ಜಸ್ಟ್ ನೀವು ಆನ್ಲೈನಲ್ಲಿ ಬೈ ಮಾಡಿ ಅಥವಾ ಕೆಲವರು ಫಾರಿನಿಂದ ತರಿಸ್ತೇನೆ ನಾನು ನನ್ನ ಮಗ ಅಲ್ಲಿದ್ದಾನೆ ಇದೆಲ್ಲ ನಾವು ಪೇಷಂಟ್ ಹೇಳಿಯೇ ಹೇಳುದು ನನ್ನ ಮಗ ಫಾರಿನ್ ಇದ್ದಾನೆ ಅಲ್ಲಿಂದ ತರಿಸ್ತೇನೆ ತರಿಸ್ಬೋದು ಪ್ರಾಬ್ಲಮ್ ಇಲ್ಲ ಆದರೆ ಕಿವಿ ಟೆಸ್ಟ್ ಮಾಡಿ ಅಪ್ರಾಪ್ರಿಯೇಟಾಗಿ ಮೆಷಿನನ್ನು ಹಾಕಿದ್ರೆ ಮಾತ್ರ ಅದ್ರಿಂದ ಅಡ್ವಾಂಟೇಜ್ ಆಗ್ತದೆ ಇಲ್ಲಾಂದ್ರೆ ಏನೋ ಒಂದು ಮೆಷಿನ್ ನಾಯಿಸ್ ಬರ್ತದೆ ಅದು ಹಾಕುದೇ ಇಲ್ಲ ಇದ್ರಿಂದ ಎಂತ ಪ್ರಾಬ್ಲಮ್ ಆಗ್ತದೆ ಗೊತ್ತಾ ಅವರಿಗೆ ಪರಿಹಾರ ಇದ್ರೂ ಕೂಡ ಅದು ಸೂಕ್ತ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುದಿಲ್ಲ ಸೊ ಏ ಆ ಮೆಷಿನ್ ಹಾಕ್ಬೇಡ ಅದ್ರಿಂದ ನಾಯ್ಸೇ ಜಾಸ್ತಿ ಆಗ್ತದೆ ಅಂತ ಇನ್ನೊಬ್ರಿಗೂ ಕೂಡ ಹೇಳ್ತಾರೆ ಇರ್ತಾರೆ ಹೌದು ಕೆಲವೊಮ್ಮೆ ಏನಾಗ್ತದೆ ಯಾರು ಏನ್ ಹೇಳ್ತಾರೆ ನಾಚಿಕೆಯಿಂದಲೂ ಕೂಡ ಹಾಕ್ತೇವೆ ನಾಚಿಕೆ ಅದೇ ಮಕ್ಕಳಲ್ಲಿ ಆ ಸಮಸ್ಯೆ ಜಾಸ್ತಿ ಸ್ಕೂಲಲ್ಲಿ ಸಮಸ್ಯೆ ಮಾಡ್ತಾರೆ ಅಂತ ಅದಕ್ಕೆ ನಾವು ಸ್ಕೂಲಿಗೆ ಹೋದಾಗ ಕೂಡ ಈಗ ಮಗುಗೆ ಏನಾದ್ರೂ ಇದ್ರೆ ನಾವು ನಮಗೆ ಪರ್ಮಿಟ್ ಅಲ್ಲಿ ಇದ್ರೆ ನಾವು ಹೋಗಿ ಆ ಮಕ್ಕಳ ಹತ್ರ ಮಾತಾಡ್ತೇವೆ ನೋಡು ನಿನ್ನ ಫ್ರೆಂಡಿಗೆ ಈ ತರ ತೊಂದರೆ ಇದೆ ತಮಾಷೆ ಮಾಡಬಾರ್ದು ಕಿವಿಗೆ ಮೆಷಿನ್ ಹಾಕೊಂಡಿದ್ದಾರೆ ನಿನ್ಗೆ ಹೆಲ್ಪ್ ಮಾಡು ಅವನಿಗೆ ಎಲ್ಲ ಇನ್ಫಾರ್ಮೇಶನ್ ಕೇಳದೆ ಇರ್ಬೋದು ನಿನ್ನ ನೋಟ್ಸ್ ಅವನಿಗೆ ಕೊಡು ಸ್ವಲ್ಪ ಟೀಚರ್ ಏನ್ ಹೇಳ್ತಾರೆ ಅದನ್ನ ಎಕ್ಸ್ಪ್ಲೈನ್ ಮಾಡು ಸೊ ಆತರ ಮಕ್ಕಳಿಗೆ ಕೂಡ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾಗ್ತದೆ ಹೌದು ಒಮ್ಮೆ ಹಿಯರಿಂಗ್ ಏಡ್ ಹಾಕಿದ್ಮೇಲೆ ಏನೋ ಒಂಥರ ಅಂದ್ರೆ ಇಷ್ಟು ದಿನ ಇದ್ದಾಗೆ ಇರುವುದಿಲ್ಲ ಏನೋ ಒಂಥರ ಇದೆ ಕಿವಿಯಲ್ಲಿ ಸೊ ಅದನ್ನ ಹೇಗೆ ಹೊಂದ್ಕೊಳ್ತೇವೆ ಅಂತ ಮತ್ತೆ ಎಷ್ಟು ಟೈಮ್ ಬೇಕಾಗಬಹುದು ಅವ್ರಿಗೆ ಅದಕ್ಕೆ ಹೊಂದ್ಕೊಳ್ಳಿ ಸಣ್ಣ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಡ್ತೇವೆ ಸಣ್ಣ ಮಕ್ಕಳಿಗೆ ಕಿವಿಗೆ ಮೆಷಿನ್ ಇಡ್ಲಿಕ್ಕೆ ನಮ್ಗೆ ಒಂದು ವಾರ ಬೇಕಾಗ್ತದೆ ಅವ್ರು ತೆಗೆದು ಬಿಸಾಕ್ತಾರೆ ಹಾಕೊಳ್ಳುದಿಲ್ಲ ಸೊ ಅವರಿಗೆ ನಾವು ಮೆಷಿನ್ ಇಡಲಿಕ್ಕೆ ಒಂದು ವಾರ ಟ್ರೈನಿಂಗ್ ಬೇಕಾಗ್ತದೆ ಇವನ್ ದೊಡ್ಡವರಿಗೆ ಕೂಡ ಈಗ ಸ್ಪೆಕ್ಟಿಕಲ್ಸ್ ಕೂಡ ಹಾಕಿದ್ರೆ ಕೂಡ ಅಡ್ಜಸ್ಟ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಅದೇ ರೀತಿ ನೀವು ಹೇಳಿದಾಗ ಕಿವಿಯಲ್ಲಿ ಏನೋ ಉಂಟು ಬ್ಲಾಕ್ ಆಗಿದೆ ಅವರ ವಾಯ್ಸೇ ಅವರಿಗೆ ಸ್ವಲ್ಪ ಬೇರೆ ತರ ಕೇಳಿದಾಗ ಆಗ್ತದೆ ಸೊ ಅದು ಕೂಡ ನಾವು ಟ್ರೈನಿಂಗ್ ಮೂಲಕ ಅವರಿಗೆ ಹೇಳಿಕೊಡ್ತೇವೆ ಸೊ ಫಸ್ಟ್ ಕೇಳಲಿಕ್ಕೆ ತೊಂದರೆ ಇದ್ದಾಗ ಮೆಷಿನ್ ಹಾಕಿದಾಗ ಚೆನ್ನಾಗಿ ಕೇಳಿದ್ರೆ ಸೊ ಆಟೋಮೆಟಿಕ್ ಆಗಿ ಅವರೇ ಹಾಕಿಕೊಳ್ತಾರೆ ಸೊ ಅದು ದೊಡ್ಡವರಲ್ಲಿ ಅಷ್ಟು ಪ್ರಾಬ್ಲಮ್ ಅಡ್ಜಸ್ಟ್ ಆಗಲಿಕ್ಕೆ ಬರೋದಿಲ್ಲ ಸಣ್ಣ ಮಕ್ಕಳಿಗೆ ನೀವು ಹೇಳಿದಾಗೆ ನಮಗೆ ತುಂಬಾ ಟೈಮ್ ಹಿಡಿತಿದೆ ಕೆಲವು ಮಕ್ಕಳೆಲ್ಲ ಅಡ್ಜಸ್ಟ್ ಆಗ್ಲಿಕ್ಕೆ ತುಂಬಾ ಟೈಮ್ ಹಿಡಿತಾರೆ ಸೊ ಒಂದು ಸಲ ಮೆಷಿನ್ ಹಾಕಿ ಅವರಿಗೆ ಪಕ್ಕದಲ್ಲಿ ಸ್ವರ ಕೇಳ್ತದೆ ಅಮ್ಮ ಮಾತಾಡ್ದು ಕೇಳ್ತದೆ ಅಂತ ಅವರಿಗೆ ಅನ್ಸಿದ ಮೇಲೆ ಅವರು ರೆಗ್ಯುಲರ್ ಆಗಿ ಎನಿ ಟೈಮ್ ಹಾಕ್ಬೇಕಾಗ್ತದೆ ಮಲಗುವಾಗ್ಲೂ ಕೂಡ ಹಾಕ್ತಿಲ್ಲ ಮಲಗುವಾಗ ಸ್ನಾನ ಮಾಡುವಾಗ ಎಲ್ಲ ಮೆಷಿನ್ ಅನ್ನ ತೆಗ್ದಿಡ್ಬೇಕಾಗ್ತದೆ ಮತ್ತೆ ಈಗ ನೀವು ಯಾವಾಗ ಮಾತಾಡ್ಲಿಕ್ಕೆ ಈಗ ಮಾತಾಡ್ಲಿಕ್ಕೆ ಕಿವಿದು ಕೇಳಿಸ್ಲೇಬೇಕಲ್ಲ ಅಂತ ಎಲ್ಲಾ ಸಿಚುವೇಶನ್ ಅಲ್ಲಿ ಮೆಷಿನ್ ಹಾಕ್ಬೇಕು ಈಗ ದೊಡ್ಡವರಿಗಾದ್ರೆ ಟಿವಿ ನೋಡುವಾಗ ಮಾರ್ಕೆಟ್ಗೆ ಹೋದಾಗ ಹೊರಗಡೆ ಹೋಗದಾಗ ಅವರ ಫ್ರೆಂಡ್ಸ್ ಹತ್ರ ಮಾತಾಡುವಾಗ ಕೆಲವರು ತುಂಬಾ ಆಕ್ಟಿವ್ ಆಗಿರ್ತಾರೆ ಏಜ್ಡ್ ಅಂತ ನಾವು ಹೇಳ್ತೇವೆ ಬಟ್ ಆಕ್ಟಿವ್ ಇರ್ತಾರೆ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ ಈ ರೋಟರಿ ಕ್ಲಬ್ ಆ ಕ್ಲಬ್ ಎಲ್ಲ ಕ್ಲಬ್ಸ್ ಅಲ್ಲಿ ಇರ್ತಾರೆ ಸೊ ಅಂತವರು ಯಾವಾಗೆಲ್ಲ ಕೇಳಿಸುವ ಅಗತ್ಯ ಇದೆ ಅವಾಗೆಲ್ಲ ಮೆಷಿನ್ ಹಾಕ್ಬೇಕಾಗ್ತದೆ ಚೇಂಜ್ ಮಾಡ್ತಾ ಇರಬೇಕಾಗ್ತದೆ ಮೆಷಿನ್ ಅದು ಡಿಪೆಂಡ್ಸ್ ಆಗ್ತದೆ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಒಂದು ಮೆಷಿನ್ ಫೋರ್ ಟು ಫೈವ್ ಇಯರ್ಸ್ ಕರೆಕ್ಟ್ ಆಗಿ ಬರ್ತದೆ ಆಮೇಲೆ ಚೇಂಜ್ ಮಾಡಬೇಕು ಮತ್ತೆ ಎವ್ರಿ ಒಂದು ಸಿಕ್ಸ್ ಗೆ ಒಂದು ಸಲ ಬಂದು ಪುನಃ ಕಿವಿ ಟೆಸ್ಟ್ ಮಾಡ್ಕೊಂಡು ರೀಪ್ರೋಗ್ರಾಮಿಂಗ್ ರೀಪ್ರೋಗ್ರಾಮಿಂಗ್ ಮಾಡ್ಕೊಂಡು ಹೋದ್ರೆ ಲೈಫ್ ಲಾಂಗ್ ಒಂದು ಸಲ ಕಿವಿ ಸಮಸ್ಯೆ ಬಂದ್ರೆ ಲೈಫ್ ಲಾಂಗ್ ಮೆಷಿನ್ ಅದು ನಾವು ಅದು ಏಡ್ಸ್ ಅಂತ ಹೇಳ್ತೇವೆ ಅಂದ್ರೆ ಉಪಕರಣ ಅದು ಕಿವಿ ಸಮಸ್ಯೆ ಇದೆ ಅದು ಮೆಷಿನ್ ಹಾಕೊಳ್ಬೇಕು ಅದಕ್ಕೆ ಪರ್ಮನೆಂಟ್ ಮಾತಾಡೋಣ

ಕಿವಿಗೆ ಅದು ಕಡ್ಡಿ ಹೋದ್ರೆ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ ಯಾಕಂದ್ರೆ ನಾನು ಹೇಳ್ತಾ ಇದ್ದೆ ಕಿವಿ ಮಧ್ಯ ಕಿವಿಯಲ್ಲಿ ಒಂದು ತಮಾಟೆ ಅಂತ ಇರ್ತದೆ ಸೊ ಒಂದು ವೇಳೆ ಆ ತಮಾಟೆಗೆ ಹೋಗಿ ಅದು ಕಿವಿ ಚುಚ್ಚಿದ್ರೆ ಅದರಿಂದ ರಕ್ತ ಬರ್ತದೆ ನೀವೇ ತೆಗಿಲಿಕ್ಕೆ ಹೋದ್ರೆ ಅದು ಡ್ಯಾಮೇಜ್ ಜಾಸ್ತಿ ಆಗ್ತದೆ ಆದ್ದರಿಂದ ನಿಯರ್ ಬೈ ಹಾಸ್ಪಿಟ್ಲಿಗೆ ಹೋದರೆ ಅವರು ಅದಕ್ಕೆ ಸೂಕ್ತ ವಿಧಾನದಲ್ಲಿ ಮೆಷಿನನ್ನು ತೆಗಿತಾರೆ ಬಿಕಾಸ್ ಆ ಗಾಯಕ್ಕೆ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಸೊ ನೀವೇ ತೆಗೆದ್ರೆ ಅದು ಬ್ಲೀಡಿಂಗ್ ಕೂಡ ಆಗ್ತದೆ ಸೊ ಮಗುವಿಗೆ ತೊಂದರೆ ಆಗ್ತದೆ ಸೊ ಇಮಿಡಿಯೇಟಾಗಿ ನಿಯರ್ ಬೈ ಹಾಸ್ಪಿಟ್ಲಿಗೆ ಹೋಗೋದು ತುಂಬ ಸೂಕ್ತ ಸೊ ನಾವು ಬಿಕಾಸ್ ಅವರೇ ತೆಗಿಲಿಕ್ಕೆ ಹೋದ್ರೆ ಸೊ ಅದು ಡ್ಯಾಮೇಜ್ ಆಗುವ ಚಾನ್ಸಸ್ ಇರ್ತದೆ ಆ ಪರದೆ ಕೂಡ ಒಂದು ಹೋಲ್ ಆಗುವ ಚಾನ್ಸಸ್ ಇರ್ತದೆ ಅದಕ್ಕೆ ನಾವು ನಿಯರ್ ಬೈ ಹಾಸ್ಪಿಟಲ್ ಗೆ ಹೋದ್ರೆ ಅದು ಸೂಕ್ತವಾದದ್ದು ಇಮ್ಮಿಡಿಯೇಟ್ ಆಗಿ ಹೋಗ್ಬೇಕಾಗ್ತದೆ ನಾವು ತೆಗಿಲಿಕ್ಕೆ ಆಗ್ತ ತೆಗೆಯೋದು ಒಳ್ಳೇದಲ್ಲ ಓಕೆ ಇನ್ನು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಚಿಕ್ಕ ಮಕ್ಕಳು ದೊಡ್ಡವರನ್ನ ನೋಡಿ ಕಲಿಯೋದು ಜಾಸ್ತಿ ಈಗ ಮನೆಯಲ್ಲಿ ಯಾರೋ ದೊಡ್ಡವ್ರು ಇದ್ರೆ ಅವ್ರೇನು ಸುಮ್ನೆ ಕೂತ್ಕೊಂಡಿದ್ದಾಗ ಕಿವಿಗೆ ಏನಾದ್ರು ಕಟ್ಟಿ ಹಾಕೊಳ್ತಾರೆ ಅದನ್ನ ನೋಡಿ ಮಕ್ಕಳು ಏನ್ ಮಾಡ್ತಾರೆ ಅವ್ರು ಇಲ್ಲದೆ ಇರೋ ಟೈಮ್ ಅಲ್ಲಿ ಕಡ್ಡಿಯನ್ನ ಹಾಕೊಳ್ತಾರೆ ಸೊ ಇದನ್ನ ಹೇಗೆ ಅವಾಯ್ಡ್ ಮಾಡಬಹುದು ಅಂತ ನಿಮ್ಮ ಕ್ವೆಶನಲ್ಲೇ ಆನ್ಸರ್ ಇದೆ ಸೊ ನೀವು ಹೇಳಿದಾಗೆ ದೊಡ್ಡವರನ್ನ ನೋಡಿ ಅವ್ರು ಕಲಿತಾರೆ ಸೊ ದೊಡ್ಡವರು ಅದನ್ನ ಗಮನ ಕೊಡಬೇಕು ಈಗ ನಾವು ಮಕ್ಕಳಿಗೆ ಓದು 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 ಅಂತ ಹೇಳಿದ್ರೆ ಮಕ್ಕಳು ಓದುದಿಲ್ಲ ನಾವು ಒಂದು ಬುಕ್ ತಗೊಂಡು ಓದ್ತಾ ಇದ್ರೆ ಅವ್ರು ಆಟೋಮೆಟಿಕ್ ಆಗಿ ಬುಕ್ ತಗೊಂಡು ಓದ್ಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಆದ್ರಿಂದ ನಾವು ಗುಡ್ ಹ್ಯಾಬಿಟ್ಸ್ ಅನ್ನ ಬೆಳೆಸ್ಕೊಳ್ಬೇಕು ಸೊ ಅಕ್ಕಿವಿಗೆ ಕಡ್ಡಿ ಹಾಕುದಾಗ್ಲಿ ಕೆಲವರು ಎಣ್ಣೆ ಹಾಕ್ತಾರೆ ಕೆಲವರು ಉಪ್ಪು ನೀರು ಹಾಕ್ತಾರೆ ನೋಡಿದ್ದೇನೆ ನಾನು ಇದು ಸೊ ಅದು ಹಾಕಿದಾಗ ಒಂದು ಸಲ ಡ್ಯಾಮೇಜ್ ಅದು ಯಾವಾಗ್ಲೂ ಪ್ರೌನ್ ಟು ಡ್ಯಾಮೇಜ್ ಪ್ರೋನ್ ಟು ಡ್ಯಾಮೇಜ್ ಯಾವಾಗ್ಲೂ ಪುನಃ ಪುನಃ ಡ್ಯಾಮೇಜ್ ಆಗ್ತದೆ ಇದು ಕಾಮನ್ ಆಗಿ ಇದು ಕ್ವೆಶನ್ ಕೇಳ್ತಾರೆ ಎಲ್ಲರೂ ಈಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹೋದ್ರೆ ಕಿವಿಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತದ ಅಂತ ಸೊ ಈಗ ಸ್ವಿಮ್ಮಿಂಗ್ ಕೂಡ ಕಂಟಿನ್ಯೂಸ್ ಸ್ವಿಮ್ಮಿಂಗ್ ಮಾಡಿದ್ರೆ ತೊಂದರೆ ಏನಿಲ್ಲ ಆದರೆ ಏನಾಗ್ತದೆ ಈ ನೀರಲ್ಲಿ ಕೆಲವೊಂದು ಸಣ್ಣ ಬ್ಯಾಕ್ಟೀರಿಯಾ ಇರ್ತದೆ ಸೊ ಅದು ಈ ಒಟೈಟಸ್ ಎಕ್ಸ್ಟರ್ನಾ ಅಂತ ಹೇಳ್ತೇವೆ ನಾವು ಆ ಕೆನಾಲನ್ನು ಡ್ಯಾಮೇಜ್ ಮಾಡ್ತದೆ ಸೊ ಅದರಿಂದ ಏನಾಗ್ತದೆ ಕಿವಿ ಮಧ್ಯ ಕಿವಿ ಎಲ್ಲದು ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರ್ತದೆ ಸ್ವಿಮ್ಮಿಂಗ್ ಹೋಗಬೇಡಿ ಅಂತ ನಾ ಹೇಳ್ತಾ ಇಲ್ಲ ಸೊ ಒಂದು ಮೋಲ್ಡ್ಸ್ ಬರ್ತದೆ ಅಥವಾ ಅದೊಂದು ಪ್ರೊಟೆಕ್ಷನ್ ಬರ್ತದೆ ಕೆಲವರು ಕ್ಯಾಂಪ್ ಹಾಕೊಳ್ತಾರೆ ಸೊ ಹಾಗೆ ಸೂಕ್ತ ವಿಧಾನದಲ್ಲಿ ಮಾಡಿದರೆ ಏನು ತೊಂದರೆ ಇಲ್ಲ ಮತ್ತೆ ಕೆಲವರು ಮೇಲಿಂದ ಹಾರಿನಿ ನೋಡಿರ್ಬೋದು ಡೈವಿಂಗ್ ಮಾಡ್ತಾರೆ ಸೊ ಅದು ಕೂಡ ಪ್ರೆಷರ್ ವೇರಿಯೇಷನ್ ಆದಾಗ ನಮ್ಗೆ ಇಲ್ಲಿ ಆಡಿಟರಿ ಟ್ಯೂಬ್ ಅಂತ ಹೇಳ್ತೇವೆ ಅಂದರೆ ಹೊರ ಕಿವಿಯಿಂದ ಮಧ್ಯ ಕಿವಿ ಕನೆಕ್ಟಿಗೆ ಒಂದು ಟ್ಯೂಬ್ ಇರ್ತದೆ ಸೊ ಆ ಟ್ಯೂಬ್ ಇದು ಕೆಲಸ ಪ್ರೆಷರ್ ಮ್ಯಾನೇಜ್ ಮಾಡೋದು ಸೊ ಆ ಪ್ರೆಷರ್ ಮ್ಯಾನೇಜ್ ಆಗದಿದ್ದಾಗ ಕೂಡ ತೊಂದರೆ ಬರುವ ಚಾನ್ಸಸ್ ಇರ್ತದೆ ಓಕೆ ಇನ್ನೊಬ್ರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾವು ರಾಹುಲ್ ಅಂತ ತೊಂದರೆ ಕೊಟ್ಟಿರೋದು ಮೇಡಮ್ ಓಕೆ ರಾಹುಲ್ ಅವರೇ ಹೇಳಿ ಆ ಇದು ಇಗೋ ನಂದು ಫ್ರೆಂಡ್ ಒಬ್ರು ಇದಾರೆ ಅವ್ರಿಗೆ ಅವ್ರ ಜೆಂಟ್ಸ್ ಅಂದ್ರೆ ಮದುವೆ ಆಗಿ ಒಂದ್ ನಾಲ್ಕ್ ವರ್ಷ ಆಗಿದೆ ಹೋಗಿದೆ ಹೆಂಡ್ತಿಗೂ ಕಿವಿ ಕೇಳಲ್ಲ ಗೊಂಡವೂ ಕಿವಿ ಕೇಳಲ್ಲ ಈಗ ಅವ್ರ ಮಗು ಹುಟ್ಟಿದ್ರೆ ಭಯ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಏನ್ ನಿಮ್ದು ಏನ್ ಸಜೆಷನ್ ಕೊಡ್ತಿರೋ ಅದು ಅದು ಆ ನೀವ್ ಹೇಳಿದ್ದು ಕೇಳಿದ್ದು ಒಳ್ಳೇದೇ ಆ್ಯಕ್ಚುಲಿ ಆಹ್ ಈಗ ತಂದೆ ತಾಯಿಗೆ ಇಬ್ರಿಗೂ ತೊಂದ್ರೆ ಇದ್ರೆ ಜೆನೆಟಿಕ್ ಕಂಡೀಷನ್ಸ್ ಅಂತ ಹೇಳ್ತೇವೆ ನಾವು ಸೊ ಏನಾಗುವ ಚಾನ್ಸಸ್ ಇರ್ತದೆ ಅಂದ್ರೆ ಫಿಫ್ಟಿ ಪರ್ಸೆಂಟೇಜ್ ಟು ಸೆವೆಂಟಿ ಪರ್ಸೆಂಟೇಜ್ ಮಗುಗೆ ಕೂಡ ಕಿವಿ ಕೇಳುವ ತೊಂದ್ರೆ ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ ಈವನ್ ಗಂಡು ಮಗುವಾದರೂ ಹೆಣ್ಣು ಮಗು ಆದ್ರು ಬಿಕಾಸ್ ಇಲ್ಲಿ ಅಪ್ಪ ಅಮ್ಮ ಇಬ್ಬರಿಗೂ ತೊಂದ್ರೆ ಇರೋದ್ರಿಂದ ಸೊ ಒಂದು ಸೊಲ್ಯೂಷನ್ ಏನು ಕೊಡ್ಬೋದು ಅಂತ ಹೇಳಿದರೆ ನಮ್ಮ ಕೆ ಎಮ್ ಸಿ ಮಣಿಪಾಲಲ್ಲಿ ಜೆನೆಟಿಕ್ಸ್ ಡಿಪಾರ್ಟ್ಮೆಂಟ್ ಇದೆ ಸೊ ಜೆನೆಟಿಕ್ಸ್ ಡಿಪಾರ್ಟ್ಮೆಂಟಿಗೆ ಹೋದರೆ ಅವರು ಜಿನೋಮ್ ಅನಾಲಿಸ್ ಅಂತ ಮಾಡ್ತಾರೆ ಆ ತಂದೆ ತಾಯಿದು ಇಬ್ಬರದ್ದು ಜೀನ್ಸ್ ನೋಡಿ ಅದು ಎನಾಲಿಸ್ ಮಾಡಿ ಎಷ್ಟು ಚಾನ್ಸ್ ಮಗುಗೆ ಬರ್ತದೆ ಅಂತ ಹೇಳ್ತಾರೆ ಸೊ ಒಂದು ವೇಳೆ ಅವರ ಅನಾಲಿಸಲ್ಲಿ ತೊಂದರೆ ಇಲ್ಲ ಅಂತ ಬಂದರೆ ಅವರು ಮಗು ಕನ್ಸೇವ್ ಮಾಡ್ಬೋದು ಇಲ್ಲಾಂದರೆ ಅದು ಯಾವಾಗಲೂ ರಿಸ್ಕೆ ಬಿಕಾಸ್ ತಂದೆ ತಾಯಿಗೆ ಇಬ್ಬರಿಗೂ ಪ್ರಾಬ್ಲಮ್ ಇರೋದ್ರಿಂದ ಹೈ ಚಾನ್ಸ್ ಕಿವಿ ಕೇಳುವ ತೊಂದರೆ ಬರ್ತದೆ ಸಪೋಸ್ ಈಗ ತಂದೆಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಇದ್ದು ತಾಯಿಗೆ ಇಲ್ಲ ಅಂತ ಹೇಳಿದ್ರೆ ಮಗುವಿಗೆ ಚಾನ್ಸಸ್ ತಂದೆ ಅಂದ್ರೆ ಈಗ ಆಟೋಝೋಮಿನಲ್ ಡಾಮಿನೆಂಟ್ ಅಂತ ಇರ್ತದೆ ಸೊ ಅದು ನಾನು ಹೇಳಿದಾಗ ಕೆಲವು ಜೆನೆಟಿಕ್ಸ್ ಅಲ್ಲಿ ತುಂಬಾ ಟೈಪ್ಸ್ ಇದೆ ಸೊ ಅದರಲ್ಲಿ ಕೆಲವು ಜೀನ್ಸ್ ಸ್ಪೆಸಿಫಿಕಲಿ ಕಿವಿ ಕೇಳುವ ತೊಂದರೆಗೆ ಬರ್ತದೆ ಆಯ್ತಾ ಸೊ ಈಗ ತಾಯಿಗೆ ತಂದೆಗೆ ತೊಂದರೆ ಇದ್ರೆ ಹೆಣ್ಣು ಮಗುವಾದ್ರೆ ಚಾನ್ಸಸ್ ಹೈ ಇರ್ತದೆ ಹೆಣ್ಣು ಮಗುವಿಗೆ ಕಿವಿ ಕೇಳೋ ತೊಂದರೆ ಹೈ ಬರ್ತದೆ ಬಟ್ ಅದು ನಾವು ಎಲ್ಲರಿಗೂ ಬರ್ತದೆ ಅಂತ ಹೇಳೋದಿಲ್ಲ ಬಟ್ ಒಂದು ಸಲ ಅವರು ಆ ಜಿನೋಮ್ ಅನಾಲಿಸಿಸ್ ಮಾಡಿ ಅದು ಕ್ಯಾಲ್ಕುಲೇಷನ್ ಮಾಡಿ ಅದರ ಪರ್ಸೆಂಟೇಜ್ ಅವ್ರು ಹೇಳ್ತಾರೆ ಎಷ್ಟು ಚಾನ್ಸ್ ಇದೆ ಹೆಣ್ಣು ಮಗುವಾದರೆ ಎಷ್ಟು ತೊಂದರೆ ಬರ್ತದೆ ಗಂಡು ಮಗುವಾದರೆ ಎಷ್ಟು ತೊಂದರೆ ಬರ್ತದೆ ಅಂತ ಅದಾದ ಮೇಲೆ ಪೇರೆಂಟ್ಸ್ ಡಿಸಿಷನ್ ತಗೊಳ್ಳೋದು ಒಳ್ಳೆಯದು ಈಗ ಕೆಲವರು ಕಿವಿಗೆ ಎಣ್ಣೆ ಹಾಕ್ಬೇಕಂತ ಹೇಳ್ತಾರೆ ಕೆಲವರು ಹಾಕ್ಬಾರ್ದು ಅಂತ ಹೇಳ್ತಾರೆ ಮೊದ್ಲಿನ ಆಗಿದ್ರೆ ಕಿವಿಗೆ ತೆಂಗಿನ ಎಣ್ಣೆನ ಹಾಕ್ತಾ ಇದ್ರು ಸೊ ಇವಾಗಿನ ಜನರೇಷನ್ ಅಲ್ಲಿ ಹಾಕ್ಬಾರ್ದು ಅಂತ ಹೇಳ್ತಾರೆ ಯಾವ ಪ್ರಕಾರ ಕಿವಿಗೆ ಎಕ್ಸ್ಟರ್ನಲ್ ಐಟಮ್ ಯಾವ್ದು ಹಾಕ್ಲಿಕ್ಕಿಲ್ಲ ಆಯ್ತಾ ಸೊ ಎಣ್ಣೆ ಆಗಲಿ ನೀರಾಗಲಿ ಯಾವುದು ಹೋಗಬಾರ್ದು ಕಿವಿಗೆ ಸೊ ಬಿಕಾಸ್ ಆ ಕಿವಿಯಲ್ಲಿ ಹೇಗೆ ನಾರ್ಮಲ್ ಮೆಕ್ಯಾನಿಸಮ್ ಇದೆ ಈ ಹೊರಗಡೆಯಿಂದ ಏನು ಹೋದರೂ ಕೂಡ ಆ ನಾರ್ಮಲ್ ಮೆಕ್ಯಾನಿಸಮ್ ಅಫೆಕ್ಟ್ ಆಗುವ ಎಲ್ಲ ಚಾನ್ಸಸ್ ಇದೆ ಸೊ ಆದಷ್ಟು ಈವನ್ ನಾನು ಆವಾಗ ಸ್ವಿಮ್ಮಿಂಗ್ ಬಗ್ಗೆ ಮಾತಾಡ್ತಿದ್ದೆ ನೀರು ಹೋದರೂ ಆದಷ್ಟು ಬಟ್ಟೆ ತಗೊಂಡು ಟ್ರೈ ಮಾಡೋದು ಒಳ್ಳೇದು ಹೊರಗಿನ ಎಕ್ಸ್ಟರ್ನಲ್ ಐಟಮ್ಸ್ ಯಾವ್ದು ಹೋದ್ರೂ ಒಳ್ಳೇದಲ್ಲ ಡಾಕ್ಟರ್ ಡಾಕ್ಟರ್ ಕಿವಿ ಟೆಸ್ಟ್ ಬಗ್ಗೆ ಏನು ಫೆಸಿಲಿಟಿ ಇಲ್ಲಿ ಬೇರೆ ಯಾವ ಎಲ್ಲ ಇದೆ ಅಂತ ಹೇಳಿ ಕೆ ಎಂ ಸಿ ಅಲ್ಲಿ ಇದೆ ಅಂತ ಗೊತ್ತು ಕೆ ಎಂ ಸಿ ಮಣಿಪಾಲದಲ್ಲಿ ನಾವು ಮಾಡ್ತಾ ಹೇಳಿದಾಗ ಹುಟ್ಟಿದ ಮಗುವಿಗೆ ಇಂದ ಬೇರೆ 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 ಟೆಸ್ಟ್ ಇದೆ ಈಗ ಸ್ಪೆಸಿಫಿಕ್ ಆಗಿ ಯಾವ ತೊಂದರೆ ಇದೆ ಮಗುವಿಗೆ ಯಾವ ತರ ಟ್ರೀಟ್ಮೆಂಟ್ ಕೊಡಬಹುದು ಅಂತ ಕೂಡ ಟೆಸ್ಟ್ ಇದೆ ಟಿ ಎಂ ಎ ಪೈ ಉಡುಪಿಯಲ್ಲಿ ಉಡುಪಿ ಹಾಸ್ಪಿಟಲ್ ಅಲ್ಲಿ ಕೂಡ ಕಿವಿ ಟೆಸ್ಟ್ ಮಾಡ್ತೇವೆ ಹಿಯರಿಂಗ್ ಏಡ್ ಸರ್ವಿಸ್ ಉಂಟು ತಲೆ ತಿರುಗುವ ಸಮಸ್ಯೆಗಳಿಗೆ ಕೂಡ ತರಬೇತಿ ಟ್ರೈನಿಂಗ್ ಕೊಡ್ತೇವೆ ನಾವು ಮತ್ತೆ ನಮ್ದು ಕಾರ್ಕಳ ರೋಟರಿ ಹಾಸ್ಪಿಟಲ್ ಉಂಟಲ್ಲ ಅಲ್ಲಿ ಕೂಡ ಸರ್ವಿಸ್ ಅವೈಲೇಬಲ್ ಇದೆ ಇನ್ನು ಮುಖ್ಯವಾಗಿ ನಾವು ಕಿವಿಯ ಆರೈಕೆಯನ್ನ ಯಾವ ರೀತಿಯಲ್ಲಿ ಮಾಡಬೇಕು ಡಾಕ್ಟರ್ ಕಿವಿ ಫಸ್ಟ್ ನಾನು ಹೇಳಿದಾಗೆ ಕಿವಿಗೆ ಎಕ್ಸ್ಟರ್ನಲ್ ಐಟಮ್ ಏನೂ ಹಾಕ್ಬಾರ್ದು ಹೊರಗಡೆಯಿಂದ ಐಟಮ್ ಏನೂ ಹಾಕ್ಬಾರ್ದು ಮತ್ತು ಕಿವಿ ಶಕ್ತಿಯ ಬಗ್ಗೆ ನಾನು ಹೇಳೋದಾದರೆ ಆದಷ್ಟು ನೀವು ಮ್ಯೂಸಿಕ್ ಇಯರ್ಫೋನ್ ತ್ರೂ ಕೇಳೋದು ಕಡಿಮೆ ಮಾಡಿ ಸೊ ನಿಮಗೆ ಅಷ್ಟು ಮ್ಯೂಸಿಕ್ ಲವರ್ ಆಗಿದ್ದರೆ ಅಟ್ಲೀಸ್ಟ್ ಸ್ಪೀಕರ್ ಇಟ್ಕೊಳ್ಳಿ ಸ್ವಲ್ಪ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಕೇಳಬಹುದು ಇಯರ್ಫೋನನ್ನು ಕಿವಿಗೆ ಹಾಕೋದು ಕಡಿಮೆ ಮಾಡಿ ಅಥವಾ ಕೆಲವು ಸಿಚುವೇಶನ್ಸ್ ಇರ್ತದೆ ನೀವು ಕೇಳಲೇಬೇಕಾಗ್ತದೆ ಆವಾಗ ಕೋವಿಡ್ ಸಂದರ್ಭದಲ್ಲಿ ಕ್ಲಾಸಸ್ಸೇ ಎಲ್ಲ ಆನ್ಲೈನ್ ಆಗ್ತಾ ಇತ್ತು ಅಥವಾ ಈಗ ಫ್ಯಾಕ್ಟ್ರಿ ವರ್ಕರ್ಸ್ ಬಗ್ಗೆ ಹೇಳಿದೆ ಅವರಿಗೆ ಅದು ಊಟ ಕೊಡೋದು ಅದು ಕೆಲಸ ಮಾಡಲೇಬೇಕು ನಾನು ಆ ಶಬ್ದ ಕೇಳುವುದಿಲ್ಲ ಅಂದರೆ ಆಗೋದಿಲ್ಲ ಸೊ ಅಂಥವರಿಗೆ ಇಯರ್ ಆರ್ ಪ್ರೊಟೆಕ್ಟಿವ್ ಡಿವೈಸಸ್ ಅಂತ ಬರ್ತದೆ ಇ ಪಿ ಡಿಸ್ ಅಂತ ಹೇಳ್ತೇವೆ ನಾವು ಸೊ ಇ ಪಿ ಡಿಸನ್ನು ಹಾಕ್ಕೊಂಡ್ರೆ ಆ ಹೊರಗಡೆ ಇರುವ ಶಬ್ದ ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಆಗಿ ಬರ್ತದೆ ಸೊ ಆವಾಗ ಅದು ಸೇಫ್ ಆಗಿ ಆಗ್ತದೆ ಮತ್ತು ಕಡ್ಡಿ ಹಾಕೋದಾಗ್ಲಿ ಕಿವಿ ಬಡ್ಸ್ ಹಾಕೋದಾಗ್ಲಿ ಅದನ್ನು ಯಾವುದನ್ನು ಕಿವಿ ಒಳಗಡೆ ಹಾಕಬಾರ್ದು ಓಕೆ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ನಮ್ಮದು ವಾಕ್ ಮತ್ತು ಶ್ರವಣ ವಿಭಾಗ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಡಿಪಾರ್ಟ್ಮೆಂಟ್ ಸೊ ನಾವು ಬೇಸಿಕಲಿ ಮಾತಿನ ಪತ್ತಲ್ಲಿ ತೊಂದರೆ ಇದ್ರೆ ಈಗ ಕೆಲವು ಮಕ್ಕಳಿಗೆ ಹುಟ್ಟಿದಿಂದ ಮಾತಿನ ಸಮಸ್ಯೆ ಇರ್ತದೆ ಒಂದು ದೋಷ ಕಿವಿಯ ದೋಷ ಅದಲ್ಲದೆ ಕೂಡ ತುಂಬ ದೋಷ ಇರ್ತದೆ ಸೊ ಅದನ್ನು ನಾವು ಅರ್ಲಿ ಐಡೆಂಟಿಫೈ ಮಾಡ್ತೇವೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಕೂಡ ಕೊಡ್ತೇವೆ ಈಗ ಮತ್ತೆ ಹೆಚ್ಚಾಗಿ ಜನ ಫೋನ್ ನೋಡೋದನ್ನು ನೀವು ಹೇಳಿದಾಗೆ ಅಪ್ಪ ಅಮ್ಮ ಫೋನ್ ನೋಡ್ತಾರೆ ಮಗು ಕೂಡ ಒಂದು ಟ್ಯಾಬ್ಲೆಟ್ ಅಥವಾ ಒಂದು ಫೋನು ಅಥವಾ ಟಿವಿಯು ಹಾಕ್ತಾರೆ ಈ ಫೋನ್ ಹಾಕೋದಾಗ್ಲಿ ಟಿವಿ ಹಾಕೋದ್ರಿಂದ ಏನಾಗ್ತದೆ ಅದು ಒನ್ ವೇ ಕಮ್ಯುನಿಕೇಶನ್ ಟಿ ವಿ ನಮ್ಮ ಹತ್ರ ಮಾತಾಡ್ತದೆ ನಾವು ಟಿವಿ ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಸೊ ಆದ್ರಿಂದ ಮಕ್ಕಳಿಗೆ ಇದು ಬಿಹೇವಿಯರಲ್ ಸಮಸ್ಯೆಗಳು ತುಂಬ ಜಾಸ್ತಿ ಆಗ್ತಾ ಇದೆ ಸೊ ಅದನ್ನು ಕೂಡ ಅರ್ಲಿ ಐಡೆಂಟಿಫೈ ಮಾಡ್ತೇವೆ ನಾವು ವಾಕ್ ಶ್ರವಣ ವಿಭಾಗ ನಮ್ದು ಇಲ್ಲಿ ಟೀಚಿಂಗು ಉಂಟು ನಾವು ಗೆ ಟೀಚ್ ಮಾಡ್ತೇವೆ ಬಿ ಎಸ್ ಎಲ್ ಪಿ ಎಮ್ ಎಸ್ ಸಿ ಆಡಿಯೋಲಜಿ ಎಮ್ ಎಸ್ ಸಿ ಸ್ಪೀಚ್ ಅಂತ ಮೂರು ಪ್ರೋಗ್ರಾಮ್ ಉಂಟು ಇವನ್ ಪಿ ಎಚ್ ಡಿ ಪ್ರೋಗ್ರಾಮ್ಸ್ ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅವೈಲೇಬಲ್ ಇದೆ ಮತ್ತು ಇವನ್ ಕ್ಲಿನಿಕಲ್ ಸರ್ವಿಸ್ ಕೂಡ ಮಾಡ್ತೇವೆ ನಾವು ಮಾತು ಮತ್ತೆ ಕಿವಿ ಕೇಳುವ ಅಥವಾ ಸಮಸ್ಯೆ ಇದ್ದವರಿಗೆ ಕೂಡ ಸಮಸ್ಯೆ ಇದ್ದವರಿಗೆ ನಾವು ಟ್ರೀಟ್ಮೆಂಟ್ ಆಗಲಿ ಕಂಟಿನ್ಯೂದಾಗಲಿ ಮಾಡ್ತೇವೆ ಸೊ ರೋಟ್ರಿ ಇದು ನಮ್ಮದು ಕಾರ್ಕಳದಲ್ಲಿ ಇರ್ಬೋದು ಮಣಿಪಾಲ ಇರ್ಬೋದು ಕೆ ಎಮ್ ಸಿ ಅತ್ತಾವರದಲ್ಲಿ ಮತ್ತು ಟಿ ಎಮ್ ಉಡುಪಿಯಲ್ಲಿ ಕೂಡ ಸರ್ವಿಸಸ್ ಅವೈಲೇಬಲ್ ಇದೆ ಓಕೆ ಡಾಕ್ಟರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಿವಿಯ ಆರೈಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಜಿವಾ ಟ್ವೆಂಟಿ ಫೋರ್ ಸೆವೆನ್